भज गोविन्दं भज गोविन्दं भज गोविन्दं भज गोविन्दं गोविन्दं भज मूढमते गोविन्दं भज मूढमते सम्प्राप्ते संन्यिते काले संप्राप्ते संन्यिते काले नहीं नहीं रक्षति डुकरं करने नहीं नहीं रक्षति डुकरं करने ഭജോവിം ഭജ ഗോവിം ഭജ ഗോവിം ഭജ ഗോവിം ഗോവിന്ദം ഭജ മൂഢമത്തെ ഗോവിന്ദം ഭജ മൂഢമത്തെ ओ सहनाभवतु सहनौ भुमत्तु सह वीर्यं करवावहै तेजस्विनावधीतमस्तु मा विद्विषावहैः ॐ शान्ति सदा सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वन्दे गुरुपरम्पराम् यस्यान्तानाधिमद्यं न हि करचरणं नाम गोत्रं न सूत्रं नो जातिर्नैव वर्णानुभवति पुरुषो नानपंसं न च स्त्री नाकारं नाविकारं न हि जननिवरणं नास्ति पुण्यं न पापं न तत्त्वं तत्त्वमेकं सहजसमरसं सद्गुरुं त्वं नमामि सद्गुरुं त्वं नमामि ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಭಜಗೋವಿಂದಂ ಪ್ರಕರಣ ಗ್ರಂಥದ ಶಂಕರಾಚಾರ್ಯರು ಬರೆದರು ಭಜಗೋವಿಂದಂ ಪ್ರಕರಣ ಗ್ರಂಥದ ಮುಂದುವರೆದ ಭಾಗ ನೋಡ್ತಾ ಹೋಗೋಣ ಸೊ ಆಲ್ರೆಡಿ ಐದು ಶ್ಲೋಕನ ನೋಡಿದ್ವಿ ನಾವು ಅಲ್ಲಿಂದ ಮುಂದಕ್ಕೆ ಏನಂತ ನಾವು ನೋಡ್ತಾ ಹೋಗೋಣ ಸೊ ಅದಕ್ ಮುಂಚೆ ಒಂದ್ಸಲ ಹಳೆ ಶ್ಲೋಕಗಳನ್ನೆಲ್ಲ

ಭಜ ಗೋವಿಂದಂ ಗೋ ಭಜ ಗೋವಿಂದಂ ಗೋವಿಂದಂ ಭಜ ಮೂಡ ಮತೆ ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ ಸೊ ಭಜ ಗೋವಿಂದಂ ಅಂದ್ರೆ ಮೋಹಮೋದ್ಕರ ಅಂತ ಶಂಕರಾಚಾರ್ಯರು ಬರ್ದಿರೋದು ಇದು ನಮ್ಮ ಭ್ರಾಂತಿ ನಾವು ಏನೇನೋ ಅಂತ್ಕೊಂಡಿದೀವಿ ಜೀವನದಲ್ಲಿ ಅದೆಲ್ಲ ನಮ್ಮ ಭ್ರಾಂತಿನೇ ಹೊರತು ಅದು ನಿಜ ಅಲ್ಲ ಸೊ ನಮ್ಮ ಭ್ರಾಂತಿಗಳನ್ನೇ ನಾವು ನಿಜ ಅಂತ ಬದುಕೊಳ್ತಾ ಇದೀವಿ ಹಾಗಾಗಿ ನಮ್ಮ ಭ್ರಾಂತಿಯ ಏನೇನು ಅಂದ್ಕೊಂಡಿದ್ರೆ ಎಲ್ಲಾ ಭ್ರಾಂತಿಗಳನ್ನೂ ಒಂದೊಂದಾಗಿ ತೆಗೆದು ಇದನ್ನ ನೀ ನಂಬ್ಕೊಂಡಿದೀಯಾ ಇದಲ್ಲ ಇದನ್ನ ನೀ ನಂಬ್ಕೊಂಡಿದೀಯ ಇದಲ್ಲ ಅಂತ ಹೇಳೋತರ ಒಂದೊಂದು ಭ್ರಾಂತಿ ಏನೇನ್ ತಿಳ್ಕೊಂಡಿದೀವಿ ನಾವು ಇದರಿಂದ ನನಗ್ ಸುಖ ಇದರಿಂದ ನನಗ್ ಸಂತೋಷ ಇದರಿಂದ ನನಗ್ ನೆಮ್ಮದಿ ಅಂತಂದ್ರೆ ಅದನ್ನೆಲ್ಲ ಒಂದೊಂದನ್ನೇ ಏನೇನ್ ಅಂದ್ಕೊಂಡಿದೀವಿ ಅದನ್ನೆಲ್ಲ ಒಂದೊಂದನ್ನೇ ತೆಗೆದು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ತಿರ್ಗ ಅದು ಅಲ್ಲ ಅದರಿಂದ ಅಲ್ಲಪ್ಪ ಅಂತ ಹೇಳಿ ನಮ್ಗೆ ಮನ ಮುಟ್ಸೋ ಅಂಥದಕ್ಕೋಸ್ಕರ ಇರೋ ಮೋಹ ಮುದ್ಗರ ಅಂದ್ರೆ ನಮ್ಮ ಭ್ರಾಂತಿನ ಹೊಡೆದು ಪುಡುಪುಡಿ ಮಾಡಿ ನಮ್ಮ ಮನಸ್ಸಿನಿಂದ ಆಚೆ ತೆಗೆದು ಹಾಕೋದಕ್ಕೆ ಇರೋ ಸುತ್ತಿಗೆ ಮೋಹ ಮುದ್ಗರ ಅಂದ್ರೆ ಭ್ರಾಂತಿನ ತೆಗೆದು ಹಾಕೋ ಸುತ್ತಿಗೆ ಮುದ್ಗರ ಅಂದ್ರೆ ಸುತ್ತಿಗೆ ಮೋಹ ಅಂದ್ರೆ ನಮ್ಮ ಭ್ರಾಂತಿನ ತೆಗೆಯುವಂತ ಸುತ್ತಿಗೆ ಅಂದ್ರೆ ಯಾವುದು ಜ್ಞಾನ ಆತ್ಮ ಜ್ಞಾನದ ಸುತ್ತಿಗೆ ಅದರೊಳಗೆ ಹೊಡೆದು 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 ನಮ್ಮನ್ನ ನಮ್ಮ ಭ್ರಾಂತಿಯಿಂದ ಹೊರಗೆ ನಾವೇ ತೆಕ್ಕೊಂಡ್ಬರ್ಬೇಕು ಅದಕ್ಕೆ ವೇದಾಂತ ಈ ತರ ಬರೆದೊರೋಂಥವ್ರು ಯಾರಾದ್ರೂ ಇದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಡೆಪ್ ಆಗಿ ನಮಗೆ ಅರ್ಥ ಆಗ್ಬೋದು ಹಾಗಾಗಿ ನಾವು ಅಲ್ಲಿಂದ ಹೊರಗೆ ಇರೋ ತನಕನೂ ನಾವು ಕಷ್ಟ ಪಡ್ತಾನೆ ಇರ್ತೀವಿ ಮಾನಸಿಕವಾಗಿ ಕಷ್ಟ ಪಡ್ತಾ ಇರ್ತೀವಿ ಸೊ ಹಾಗಾಗಿ ಅದರಿಂದ ಹೊರಗೆ ಬರೋದಕ್ಕೋಸ್ಕರ ಈ ಒಂದು ಗ್ರಂಥನ ಬರೆದಿದ್ದಾರೆ ಒಬ್ಬ ಹಣ್ಣು ಹಣ್ಣು ಮುದುಕ ಎಂಬತ್ ಎಂಬತ್ತೊಂಬತ್ತು ವರ್ಷ ಮುದಕ ಅವನು ಕಾಶಿ ದ ನದಿನಲ್ಲಿ ಸ್ನಾನ ಮಾಡ್ಕೊಂಡ್ ಬಂದು ತಲೆ ಕೆಳಕಾಗಿ ನಿಂತ್ಕೊಂಡು ಮುಂದ್ಗಡೆ ವ್ಯಾಕರಣ ಪುಸ್ತಕ ಇಟ್ಕೊಂಡು ಶೀರ್ಷಾಸನ ಮಾಡ್ಕೊಂಡು ಆ ವ್ಯಾಕರಣನ ಗಟ್ಟಿ ಮಾಡ್ತಾ ಇದ್ದಾನೆ ಎಂಬತ್ತೊಂಬತ್ತು ವರ್ಷಕ್ಕೆ ವ್ಯಾಕರಣ ಗಟ್ ಮಾಡಿ ಅವನು ಏನ್ ಮಾಡ್ಬೇಕಾಗಿದೆ ಗೊತ್ತಿಲ್ಲ ಇನ್ನು ಹೆಸರು ಕೀರ್ತಿ ಇನ್ನೇನೋ ಸಂಪಾದನೆ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂಥವ್ರನ್ನ ನೋಡಿ ಆ ಥರದವರೇ ಪ್ರಪಂಚದಲ್ಲಿ ಎಲ್ಲ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಶಂಕರಾಚಾರ್ಯರು ಎಲ್ರಿಗೂ ಆಗೋತರ ಅವನ್ನ ಉದ್ದೇಶ ಇಟ್ಕೊಂಡು ಸೊ ಒಂದೊಂದಾಗಿ ಏನು ಮೋಹ ಇದೆ ಅಂತ ಅವನ್ ನೋಡ್ತಿದ್ದಾಗೆ ಅವ್ರಿಗೆ ಅನ್ಸಿದ್ದು ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ ಅಂತಂದ್ರೆ ನೀನ್ ಡು 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 ಡುಕ್ರಿಂಕರಣೆ ಡುಕ್ರಿಂಕರಣೆ ಅನ್ನೋದು ಒಂದು ಸಂಸ್ಕೃತದ ಒಂದು ಪದ ಅದನ್ನ ಗಟ್ ಮಾಡ್ತಾ ಇದ್ದಾರೆ ಡುಕ್ರೀಂಕರಣೆ ಡುಕ್ರೀಂಕರಣೆ ಅಂತ ಘಟ್ ಮಾಡ್ತಾ ಇದೆಯಾ ನಹಿ ನಹಿ ರಕ್ಷತಿ ಈ ಡುಕ್ರೀಂಕರಣೆ ಡುಕ್ರಿಂಕರಣೆ ಅಂತಂದ್ರೆ ನಿನ್ನ ಅದು ರಕ್ಷಣೆ ಮಾಡಕ್ ಸತ್ಯ ಆಗಲ್ಲ ಯಾಕೆಂದ್ರೆ ಸಂಪ್ರಾಪ್ತೆಯ ಸನ್ನಿಹಿತೆ ಕಾಲೇ ನಿನ್ನ ನೀನ್ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅದು ಆಗಲ್ಲ ರಕ್ಷಣೆ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ದೇಹದಿಂದ ಹೊರಗಡೆ ಹೋಗೋದನ್ನ ತಪ್ಸ್ಕೊಳಕೆ ಎಂಥ ಜ್ಞಾನಿಗಳಿಗಾಗ್ಲಿ ಇನ್ಕ್ಲೂಡಿಂಗ್ ರಾಮ ಕೃಷ್ಣ ಅವ್ರಿಗೆ ಆಗ್ಲಿ ಮನುಷ್ಯ ರೂಪ ಮೇಲೆ ಆ ಮನುಷ್ಯ ರೂಪನ ಅದಕ್ಕೆ ಆ ದೇಹಕ್ಕೆ ಒಂದು ಡೇಟ್ ಆಫ್ ಡೆತ್ ಇದ್ದೇ ಇರುತ್ತೆ ಆದ್ರೆ ಅಷ್ಟು ವರ್ಷ ಬದುಕಿದ್ರೆ ನೂರು ವರ್ಷ ನಾನು ಯಾತ್ರೆಯಿಂದ ರಕ್ಷಣೆ ಪಡ್ಕೋಬೇಕು ಅಂತಂದ್ರೆ ನನ್ನ ಮನಸ್ಸೇ ನನಗೆ ತೊಂದರೆ ಕೊಡ್ತಾ ಇದೆ ನನ್ನ ಮನಸ್ಸೇ ನನಗೆ ಹಿಂಸೆ ಮಾಡ್ತಾ ಇದೆ ಪ್ರಪಂಚದಲ್ಲಿ ಬೇರೆ ಯಾರು ನಮ್ಗೆ ಹಿಂಸೆ ಮಾಡ್ತಾ ಇಲ್ಲ ಎಲ್ಲ ನನ್ನ ಮನಸ್ಸಿನ ವಿಕಾರಗಳು ನನ್ನ ಮನಸ್ಸಿನ ವಿಕಾರಗಳೇ ನನಗೆ ತೊಂದರೆ ಕೊಡ್ತಾ ಇದೆ ಏನೇನೋ ಅಂದ್ಕೊಂಡಿದೀನಿ ಅದು ಆಗ್ತಾ ಇಲ್ಲ ಪ್ರಪಂಚದಲ್ಲಿ ನನಗೇನು ಅಂದ್ಕೊಂಡಿದೀನೋ ಆ ತರ ಯಾವುದು ನಡೀತಾ ಇಲ್ಲ ಸೊ ಅದರಿಂದ ನನಗೆ ಸಂಕಟ ಆಗ್ತಾ ಇದೆ ಅದರಿಂದ ಕಷ್ಟ ಆಗ್ತಾ ಇದೆ ಹೊರಗಡೆ ಪ್ರಪಂಚ ಬಂದು ನಿಮ್ಮನ್ನೇನು ಬಂದು ಚುಚ್ಚುತಾ ಇದೆಯಾ ಇಲ್ಲ ನಿಮ್ಮ ಮನೆ ಒಳಗೆ ನೀವು ಆರಾಮಾಗಿದ್ದೀರಾ ದುಡ್ಡು ಇದೆ ಕಾಸು ಇದೆ ಕಾರ್ ಇದೆ ಬಂಗ್ಲೆ ಇದೆ ಎಲ್ಲ ಇದೆ ಆದ್ರೂ ಚುಚ್ಚುತಾ ಇರೋದು ಯಾವುದು ಹೊರಗಡೆ ಪ್ರಪಂಚ ಬಂದು ಚುಚ್ಚುತಾ ಇದೆಯಾ ಇಲ್ಲ ಹೊರಗಡೆ ಪ್ರ ಪ್ರಪಂಚ ಬಂದು ಚುಚ್ಚುತಾ ಇದೆ ಅಂದ್ರೆ ಆ ಪ್ರಪಂಚ ಹೀಗಿರಬೇಕಾಗಿತ್ತು ಆದ್ರೆ ನಾನು ಅಂದ್ಕೊಂಡಿರೋದು ಹೀಗಿರ್ಬೇಕಾಗಿತ್ತು ಅಂತ ಅದಿಲ್ದಲೇ ಇರೋದೇ ನನಗೆ ಚುಚ್ಚುತ್ತಾ ಇದೆ ಆ ತರ ಅವ್ರು ನೋಡಿದವರು ಇದ್ರು ನನ್ನ ಫ್ರೆಂಡು ನನ್ನ ಮನೆಯವರು ಗೆತ್ತಿರೋರು ಅವ್ರ ಹಾಗಿರ್ಬೇಕಾಗಿತ್ತು ನನ್ ಪ್ರಕಾರ ಅವ್ರ ಹಾಗಿಲ್ಲ ಅಂತ ಚುಚ್ಚುತ್ತಾ ಇದೆ ನನಗೆ ಹೀಗೆಲ್ಲ ವರ್ಕ್ ಮಾಡ್ಬಿಟ್ರೆ ನಾನು ಮುಂದೆ ಒಂದ್ ದಿವಸ ಸುಖವಾಗಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಅದು ಆಗ್ಲಿಲ್ಲ ಹಾಗಾಗಿ ಚುಚ್ಚುತ್ತಾ ಇದೆ ಎಲ್ಲೂ ನಾನು ಅಂದ್ಕೊಂಡಿರೋದು ಅದೇ ತರ ಇಲ್ದಲೇ ಇದ್ದಾಗ ಚುಚ್ಚುತ್ತೆ ಅದೇ ತರ ಆಗ್ಬಿಟ್ರೆ ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ನಾನು ಅನ್ಕೊಂಡಿರೋ ತರನೇ ಆಗ್ಬಿಟ್ರೆ ಅಹಂಕಾರ ಜಾಸ್ತಿ ಆಗ್ಬಿಟ್ಟು ಅಹಂಕಾರದಿಂದ ನಾನು ಬಾಡ್ ಮಾರದೆಲ್ಲ ಮಾಡಿ ತಿರ್ಗ ಕಷ್ಟಕ್ಕೆ ಸಿಗಾಕೋತೀನಿ ಆ ತರನೂ ಕಷ್ಟಕ್ಕೆ ಸಿಗಾಕೋತೀನಿ ಸೊ ಈ ತರನೂ ಸಿಗಾಕ್ಕೊಳ್ತೀನಿ ಇದರಿಂದ ಬಿಡಿಸ್ಕೊಳ್ಳೋದೇನೆ ಮೋಕ್ಷ ಅಂತ ಹೇಳೋದು ನನ್ನ ಮನಸ್ಸಿನ ನನ್ನ ಮನಸ್ಸಿಂದ ಕಷ್ಟ ನನಗೆ ಆಗ್ತಾ ಇರೋದ್ರಿಂದ ಬಿಡಿಸ್ಕೊಳ್ಳೋದೇನೆ ಮೋಕ್ಷ ಇದಕ್ಕೆ ಅಹಂಕಾರ ಇದಕ್ಕೆ ನಾವು ವೇದಾಂತದಕ್ಕೆ ಶರಣ ಹೋಗ್ಬೇಕು ಯಾವ ಯೂನಿವರ್ಸಿಟಿ ಎಜುಕೇಶನ್ ಅಲ್ಲೂ ಇದನ್ನ ಬಿಡಿಸ್ಕೊಳ್ಳೋದ್ ಹೇಳ್ಕೊಡ್ತಾ ಇಲ್ಲ ಇನ್ನೂ ಅಂಟಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಮನಸ್ಸಿಗೆ ದಿವಸ ನೂರೆಂಟನ್ನ ತಗೊಂಬಂದು ತಗೊಬಂದು ಹೇಳಿ ಮನಸ್ಸಿಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಹೊರತು ಸೊ ಅದರಿಂದ ಬಿಡಿಸ್ಕೊಳ್ಳೋದನ್ನ ಹೇಳ್ತಾ ಇಲ್ಲ ಹಾಗಾಗಿ ಗ್ರಾಮರ್ ಅನ್ನ ವಿದ್ಯೆಯಿಂದ ನಾನು ತುಂಬಾ ಸುಖವಾಗಿ ಅಂತ ನೀನೇನೂ ಅಂದ್ಕೊಂಡಿದ್ರೆ ಈ ಸಂಸ್ಕೃತ ಕಲಿತಾ ಇರೋದು ಒಂದು ಓನ್ಲಿ ವಿದ್ಯೆಯ ಬಗ್ಗೆ ಹೇಳ್ತಾ ಇದ್ದಾರೆ ವಿದ್ಯೆ ನಿನ್ನ ಕಾಪಾಡುತ್ತೆ ಅಂತ ಅನ್ಕೊಂಡ್ರೆ ವಿದ್ಯೆ ಆತ್ಮವಿದ್ಯೆ ಆದ್ರೆ ಕಾಪಾಡುತ್ತೆ ಈ ವ್ಯಾವಹಾರಿಕ ವಿದ್ಯೆಗಳು ಒಂದ್ ಲೆವೆಲ್ ತನಕ ವ್ಯಾವಹಾರಕ್ಕೆ ಬೇಕು ಆದ್ರೆ ನನ್ನ ಮನಸ್ಸಿನ ಜೊತೆ ನಾನೇ ನಾಲ್ಕು ಗೋಡೆ ಬಾಗ್ ಹಾಕೊಂಡು ಇದೀನಿ ಅಂತಂದ್ರೆ ಅವಾಗ ವ್ಯವಹಾರಕ್ಕೆ ಜಗತ್ತಿಲ್ಲ ನಿಮ್ಮತ್ರ ನಿಮ್ಮ ಹತ್ರ ನೀವು ಕಲ್ತಿರೋದು ಯಾವುದು ನಿಮ್ಗೆ ಸನ್ ನಿಮ್ಮ ಬರಲ್ಲ ರೂಮ್ ಒಳಗೆ ನೀವೊಬ್ರೇ ಇದ್ದೀರಾ ಅಂತಂದ್ರೆ ನಿಮ್ ಜೊತೆ ಯಾವ ವ್ಯವಹಾರ ಜ್ಞಾನ ಯಾವುದು ಬೇಕಾಗಿಲ್ಲ ಅಲ್ಲಿ ಒಳಗಡೆ ನೀವೊಬ್ರೇ ಇರೋವಾಗ ನಿಮ್ ಜೊತೆ ಇರುವಾಗ ಅವಾಗ ಬೇಕಾಗಿರೋದು ಯಾವ್ದು ಅವಾಗ ಬೇಕಾಗಿರೋದು ನಮ್ಗೆ ಯಾವ್ದು ಚುಚ್ಚುತಾ ಇದೆ ಯಾವ್ದು ನೋವು ಆಗ್ತಾ ಇದೆ ಅದನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ ಆತ್ಮಜ್ಞಾನ ಬೇಕು ಹೊರಗಡೆ ಪ್ರಪಂಚದ ಜೊತೆ ಇರಬೇಕಾದ್ರೆ ವ್ಯವಹಾರ ಜ್ಞಾನ ಬೇಕು ಅದರಿಂದ ಏನು ನನಗೇನು ದೊಡ್ಡದಾಗಿ ಏನು ದುಡ್ಡು ಕಾಸು ಸಿಗ್ಬೋದೇ ಹೊರತು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ವಿದ್ಯೆ ಕಲ್ತು ಬಿಟ್ರೆ ಯೂನಿವರ್ಸಿಟಿ ಎಜುಕೇಶನ್ಗಳಾಗಲಿ ಯಾವುದನ್ನ ಕಲ್ತುಬಿಟ್ರೆ ನಾನು ಚೆನ್ನಾಗಿಟ್ಬಿಡುತ್ತೆ ಅಂತಂದ್ರೆ ಅದು ತಪ್ಪು ಅದ ಆದ್ರಿಂದ ಅಸಂತ್ಪ್ರಾಪ್ತೆ ಸನ್ನಿಹಿತೆ ಕಾಲ ಅಂದ್ರೆ ನಿನ್ನ ಮನಸ್ಸು ಹಿಂಸೆ ಮಾಡ್ತಾ ಇರುವಾಗ ನಿನಗೆ ಹಿಂಸೆ ಮಾಡ್ತಾ ಇರುವಾಗ ಇದು ಯಾವ್ದುವೆ ಯೂನಿವರ್ಸಿಟಿ ಎಜುಕೇಶನ್ಗಳು ಯಾವ್ದುವೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ಆತ್ಮಜ್ಞಾನ ತಗೋಬೇಕು ಅಂತ ಎರಡನೇ ಶ್ಲೋಕದಲ್ಲಿ ಮೂಡ ಜಹೀಹಿ ಹಿತರಾಗಮ ತೃಷ್ಣ ಕುರು ಸದ್ಬುದ್ದಿಂ ಮನಸ್ಸಿವಿ ತೃಷ್ಣ ಎಲ್ಲ ಬಸೈ ನಿಜ ಕರ್ಮೋಪಾತಂ ವಿತ್ತಂ ತೀನ ವಿನೋದಯ ಚಿತ್ತಂ ಸೊ ಒಂದು ವಿದ್ಯೆಯಿಂದ ಆಗಲ್ಲ ಅಂತ ಹೇಳಿದ್ರು ವಿದ್ಯೆ ನಾವು ಭ್ರಾಂತಿ ವಿದ್ಯೆನಲ್ಲಿ ನೂರಕ್ ನೂರ ತೆಗಿಬೇಕು ಅಂತ ಹೇಳಿ 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 ರ್ಯಾಂಕ್ ತಗೊಂಡು ನೋಡಿದ್ವಿ ಏನಾಗಿದ್ದಾರೆ ಅಂತ ಸೊ ರ್ಯಾಂಕ್ ತಗೊಂಡಿರೋದ್ರಿಂದ ಗ್ರೇಟ್ ಅಂತ ಏನಿಲ್ಲ ಏನು ತಗೊಂಡದಲ್ಲ ಇರೋರು ಚೆನ್ನಾಗಿರ್ಬೋದು ಎಲ್ಲ ತಗೊಂಡು ಏನು ಆಗಿಲ್ದಲ್ಲೇನು ಇರ್ಬೋದು ಸೊ ಹಾಗಾಗಿ ಒಂದರಿಂದನೇ ಆಗತ್ತೆ ಅಂತಂದ್ರೆ ನಮ್ಮ ಅದು ಮೂಢಮತಿ ಅಂತಂದ್ರೆ ಆತರ ಇಟ್ಕೋಬಾರ್ದು ಅಂತ ಹೇಳಿ ವಿದ್ಯೆ ಬಗ್ಗೆ ಹೇಳಿದ್ಮೇಲೆ ದುಡ್ಡು ಬಗ್ಗೆನು ಹಾಗೆ ಹೇಳ್ತಾ ಇದ್ದಾರೆ ಸೊ ನಾನು ದುಡ್ಡು ನನ್ನ ಏನಾದ್ರು ಮಾಡುತ್ತೆ ಅಂತಂದ್ರೆ ದುಡ್ಡು 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 ಅಂತ ಹಿಂದೆ ಹೋದ್ರೆ ನನಗೆ ತೀರದ ಬಾ ದಾಹ ಜಾಸ್ತಿಯಾಗಿ ಆ ದಾಹದಿಂದ ನಾನು ಹೊರಗಡೆ ಬರಕ್ ಆಗದಲ್ಲೇ ಇರೋ ಅಷ್ಟು ನನ್ನನ್ನೇ ನಾನು ಮುಗಿಸ್ಬಿಡುತ್ತೆ ದುಡ್ಡು ಹಾಗಾಗಿ ನಾನು ನಿಜ ಎಲ್ಲ ಸೇ ನಿಜ ಕರ್ಮ ನನ್ನ ಜೀವನಕ್ಕೆ ಏನ್ ಬೇಕೋ ಅದನ್ನ ನಿಜ ಕರ್ಮ ಪಾತಂ ಪ್ರಾಮಾಣಿಕವಾಗಿ ದುಡಿದ ದುಡ್ಡಲ್ಲಿ ಸಂತೋಷವಾಗಿರೋದನ್ನ ಕಲ್ತವೆ ಅದಿಕ್ಕೆ ಅದೇ ನಿಮ್ಗೆ ಮನಸ್ಸಿನ ಸಂತೋಷ ತಂದು ಕೊಡ್ಬೋದೇ ಹೊರತು ಬೇರೆ ಅಪ್ರಾಪ್ತವಾಗಿ ಅಕ್ರಮವಾಗಿ ದುಡ್ದಿರೋದು ಆ ಮನಸ್ಸಿನ ಮೂಲೆಯಲ್ಲಿ ಬಂದು ಹಿಂಸೆ ಮಾಡ್ತಾ ಇರುತ್ತೆ ದುಡ್ಡು ಬ್ಯಾಂಕ್ ಒಂದು ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು ಪ್ರಪಂಚಕ್ಕೆ ಆದ್ರೆ ನನಗೆ ಹಿಂಸೆ ಮಾಡ್ತಾ ಇರೋದು ನನಗೆ ಗೊತ್ತಾಗಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ ಸೊ ಮೂರನೇದು ಶ್ಲೋಕದಲ್ಲಿ ನಾರಿ ಸ್ತನಧರ ನಾವಿ ದೇಶಂ ದೃಷ್ಟ ಮಾಘ ಮೋಹಾವೇಶಂ ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ ಏನ್ ಹೇಳ್ತಾರೆ ಅಂದ್ರೆ ನಾರಿ ಸ್ತನ ಬರ ಅಂತ ಯಾಕೆಂದ್ರೆ ಅವ್ರ ಶಂಕರಾಚಾರ್ಯ ಗಂಡು ಅದನ್ನ ಹೇಳಿದಾರೆ ಅವ್ರಿಗೆ ಎಲ್ಲರಿಗೂ ಅಂತದ್ದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಸೊ ಒಬ್ರು ಮಾಂಸ ಕಂಡ ಇನ್ನೊಬ್ರು ಮಾಂಸ ಇದನ್ನ ನೋಡಿ ಅಂದ್ರೆ ಈ ಮಾಂಸದ ವಿಕಾರ ನಮ್ದು ನಾವು ಇದನ್ನ ಶೇಪ್ ಅಂತ ಏನ್ ಹೇಳ್ತೀವಿ ಆದ್ರೆ ಅದನ್ನ ಶೇಪ್ ಅಂತ ಹೇಳಿದಾಗ ಏನೋ ಅಟ್ರಾಕ್ಷನ್ ಅದು ಇದು ಅಂತ ಆಗ್ಬೋದು ಸೊ ಹಾಗಾಗಿ ಆ ಅಟ್ರಾಕ್ಷನ್ಗೆ ಬಿದ್ದು ಮೋಹಾವೇಶದಲ್ಲಿ ಬೇಕಾದಷ್ಟು ತಪ್ಪುಗಳನ್ನು ಮಾಡ್ತೀವಿ ಅದರಿಂದ ನಮಗೆ ಮನಸ್ಸಿಗೆ ಇವತ್ತು ನೋವಾಗ್ದಲೇ ಇದ್ರು ಆ ಯೌವನದಲ್ಲಿ ಶಕ್ತಿ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ನಾನು ಈಗ ಯೌವನದಲ್ಲಿ ಮಾಡಿರೋ ತಪ್ಪುಗಳೆಲ್ಲ ಅದುವೆ ಅವಾಗ ನನಗ ಆಗ್ಬಾರ್ದಾಗಿತ್ತು ನನಗೆ ಯಾರು ಬುದ್ಧಿ ಹೇಳಲಿಲ್ಲ ಅಂತ ಹೇಳುವಂತ ಒಂದು ಸ್ಥಿತಿನಲ್ಲಿ ಅವಾಗ ಆಗಲ್ಲ ಈ ಮೋಹಾವೇಶಕ್ಕೆ ಹೋಗಬೇಡ ಹಾಗಾಗಿ ಅದನ್ನ ನೀನು ಇದು ಮಾಂಸಗಳ ವಿಕಾರ ಇದು ಅಂತ ಇದು ಮಾಂಸಗಳ ಅಟ್ರಾಕ್ಷನ್ ಅಂತ ಅಂದ್ಕೊಂಡ್ರೆ ನೀನು ಮೋಹಾವೇಶಕ್ಕೆ ಹೋಗ್ತೀಯ ಅಂತ ಹೇಳಿ ಮನಸ್ಸಿಗೆ ಚಿಂತೆಯ ವಾರಂ ಪದೇ ಪದೇ ಅದನ್ನ ಜ್ಞಾಪಿಸ್ಕೊಂಡು ನೀನು ಗೃಹಸ್ಥಾಶ್ರಮದ ಚೌಕಟ್ಟಿನಲ್ಲಿ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡು ಗೃಹಸ್ಥಾಶ್ರಮನ ಬಿಟ್ಟು ನೀನು ಮುಂದಕ್ಕೆ ಹೋದ್ರೆ ಅದೆಲ್ಲ ಅದೇ ನಿನ್ನ ಮನಸ್ಸಿಗೆ ಇವತ್ತು ಖುಷಿ ಕೊಡ್ಬೋದು ಆಮೇಲೆ ಅವತ್ತೋ ಒಂದ್ ದಿವಸ ನಿನಗೆ ಹಿಂಸೆ ಮನಸ್ಸಿಗೆ ಕೊಡಕ್ ಶುರು ಮಾಡಿದ್ಮೇಲೆ ಅದರಿಂದ ಹೊರಕ್ ಬರಕ್ಕೆ ಆಗಲ್ಲ ಯಾರ ಹತ್ರ ಆಗಲ್ಲ ತಪ್ಪು ಮಾಡಿದ್ದೀನಿ ಅಂತ ಯಾರು ಕ್ಷಮಿಸಕ್ಕಾಗಲ್ಲ ನನ್ನನ್ನೇ ನಾನ್ ಕ್ಷಮಿಸ್ಕೋಬೇಕು ಸೊ ನನ್ನನ್ನು ನಾನ್ ಕ್ಷಮಿಸ್ಕೊಳ್ಳುವಂತ ಕೆಪಾಸಿಟಿ ನನಗೆ ಬರಬೇಕಾದ್ರೆ ನನಗೆ ಆತ್ಮಜ್ಞಾನ ಬರಬೇಕು ಸೊ ಹಾಗಾಗಿ ಹಾಗೆ ಮಾಡಬೇಡ ಅಂತ ಹೇಳೋದಕ್ಕೆ ಯಾವುದು ಆಪೋಸಿಟ್ ಸೆಕ್ಸ್ ಇಂದ ನನಗೆ ಸಂತೋಷ ಸಿಗತ್ತೆ ಖುಷಿ ಸಿಗತ್ತೆ ಅಂದ್ರೆ ಕ್ಷಣಿಕವಾದ ಸುಖ ಸಿಗ್ಬೋದು ಆದ್ರೆ ಗೃಹಸ್ಥಾಶ್ರಮದ ಚೌಕಟ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಬಹುದು ಅದನ್ ಬೇಡ ಅಂತ ಹೇಳಿಲ್ಲ ಅವರು ಆದ್ರೆ ಅಲ್ಲಿಂದ ಮೀರಿ ಹೋಗುವಂಥದ್ದು ಏನಿದೆ ಅದನ್ನು ಮಾಡ್ಬೇಡ ಅಂತ ಹೇಳ್ತಾ ಇದ್ದರು ಸೊ ನಾಲ್ಕನೇ ಶ್ಲೋಕದಲ್ಲಿ ನಳಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಯಿವ್ಯಾಧ್ಯಾಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸೊ ನಾನು ನೂರು ವರ್ಷ ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂತ ಏನಾರು ಅಂದ್ಕೊಂಡು ನೂರು ವರ್ಷ ತನಕ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಏನಾರು ಅಂದ್ಕೊಂಡಿದ್ರೆ ತಪ್ಪು ನೂರು ವರ್ಷ ಇರಕ್ಕೆ ಕಷ್ಟ ಇದೆ ಇದು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ಎಲ್ಲದಕ್ಕೂ ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ ಇದೆ ಅಂದರೆ ಪ್ರಾಡಕ್ಟ್ ಪ್ರಾಡಕ್ಟ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟ್ ಇದ್ದಾಗ ಅದಕ್ಕಾದ್ರೂ ಮೂರು ವರ್ಷ ಅಂತ ನಾನು ಬರೆದಿರ್ತಾರೆ ಎಲ್ಲ ಪ್ರಾಡಕ್ಟ್ಗಳಿಗೆ ಎಕ್ಸ್ಪೈರಿ ಡೇಟು ನಮ್ದಕ್ಕೆ ಡೇಟ್ ಆಫ್ ಬರ್ತ್ ಗೊತ್ತಿದೆ ಹೊಸ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ನೆನ್ನೆ ಚೆನ್ನಾಗಿದ್ರು ಮಲ್ಕೊಂಡಿದ್ರು ಬೆಳಗ್ಗೆ ಹೇಳಲೇ ಇಲ್ಲ ಅಂತಂದ್ರೆ ಚೆನ್ನಾಗೇ ಇದ್ರಪ್ಪ ನಲ್ವತ್ತು ವರ್ಷ ವಯಸ್ಸಾಗಿ ಆ ತರ ಇದ್ರೆ ಯಾವುದು ಗ್ಯಾರಂಟಿ ಏನಿಲ್ಲ ಡಾಕ್ಟರ್ ಇವರು ಪುನೀತ್ ರಾಜ್ಕುಮಾರ್ ಚೆನ್ನಾಗೇ ಇದ್ರು ಸದೃಢವಾಗಿದ್ರು ಎಲ್ಲ ಇದ್ರು ಬೆಳಗ್ಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಹೇಳಲಿಲ್ಲ ಅಷ್ಟೇ ಸೊ ಹಾಗೆ ಏನಾಗುತ್ತೆ ನಲಿನೀ ದಲಗತ ಜಲಮತಿ ತರಲು ಯಾವಾಗ ಎಷ್ಟೇ ದುಡ್ಡಿರ್ಬೋದು ಫೈವ್ ಹಂಡ್ರೆಡ್ ಕ್ರೋರ್ ಆಸ್ತಿ ಒಡೆಯ ಅವರು ಇನ್ನು ಬೇಕಾದಷ್ಟು ಪ್ಲಾನ್ ಗಳನ್ನ ಇಟ್ಕೊಂಡಿದ್ರು ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ದೇಹನ ದಿವಸ ಜಿಮ್ ಅಲ್ಲಿ ಹೋಗಿ ಎಲ್ಲ ಮಾಡ್ತಾ ಇದ್ರು ಆದ್ರೆ ಅದ್ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ಅದನ್ನ ಹೇಳ್ತಾ ಇರೋದು ನಮ್ಮ ಜೀವನ ಎಷ್ಟು ಅಶಾಶ್ವತ ಇಂತ ಹೇಳೋದನ್ನ ನಾಲ್ಕನೇ ಶ್ಲೋಕದಲ್ಲಿ ಒಂದು ಕಮಲದ ಎಲೆ ಮೇಲಿರೋ ನೀರಿನ ತರ ಯಾವಾಗ ಬೇಕಾದ್ರೂ ತಿರ್ಗಾ ಸರೋವರದಲ್ಲಿ ಬಿದ್ದು ಹೋಗ್ಬೋದು ಅಥವಾ ಯಾವಾಗ ಬೇಕಾದ್ರೂ ಸೂರ್ಯನ ಬಿಸಿಲಲ್ಲಿ ನೀರು ಆ ನೀರಿನ ಮಣಿ ಆವಿಯಾಗಿ ಅದಕ್ಕೆ ಅಸ್ತಿತ್ವ ಇಲ್ಲದಲೇ ತರ ಹೋಗ್ಬೋದು ಅಷ್ಟು ಇರೋ ಒಂದು ನಶ್ವರ ಅಷ್ಟು ನಶ್ವರವಾಗಿರುವಂತ ನಮ್ಮ ಜೀವನದಲ್ಲಿ ನಾವು ಏನೇನೇನೇನೋ ಪ್ಲಾನ್ ಮಾಡಿಕೊಂಡು ನಾವು ಭಜಗೋವಿಂದಂ ಅಂತಂದ್ರೆ ನನಗೆ ಬೇಕಾಗಿರೋ ಆತ್ಮಜ್ಞಾನ ಬಿಟ್ಬಿಟ್ಟು ಬಾಕಿದೆಲ್ಲ ತಿಳ್ಕೊಳ್ತಾ ಇದ್ದೀವಿ ಹಾಗಾಗಿ ಯಾವಾಗ ಬೇಕಾದ್ರೂ ಬಂದು ಒಂದೇ ಒಂದು ಕ್ಷಣದಲ್ಲಿ ನಮ್ಮನ್ನ ಮುಗಿಸ್ಬಿಡ್ಬೋದು ಅಂತ ಹೇಳೋದು ನಾಲ್ಕನೇ ಶ್ಲೋಕದಲ್ಲಿ ಹೇಳಿದ್ರೆ ಐದನೇ ಶ್ಲೋಕದಲ್ಲಿ ಯಾವತ್ ವಿತ್ತೋ ಭಾಜನ ಸತ್ತ ಸ್ಥಾವ ನಿಜ ಪರಿವಾರೋ ರಕ್ತ ಜೀವತಿ ಜರ್ಜರ ದೇಹಿ ವಾರ್ತಾಂಕೋಪಿನ ಪೃಚ್ಛತಿ ಗೇಹಿ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನನ್ನ ಈ ಪರಿವಾರದಲ್ಲಿ ಅಥವಾ ನನ್ನ ಏನು ಕಟ್ಕೊಂಡಿದೀನಿ ಈ ಸಂಸಾರನ ಈ ಸಂಸಾರದಲ್ಲಿ ನಾನು ಇದ್ರೆ ನಾ ಸೇಫ್ ಆಗಿರ್ತೀನಿ ಅಂತ ಅನ್ಕೊಂಡಿದ್ರೆ ನಿನ್ನ ಸಂಸಾರದ ಗುಟ್ಟು ಯಾವುದು ಅಂತಂದ್ರೆ ನಿನಗೆ ಎಲ್ಲಿ ತನಕ ದೇಹದಲ್ಲಿ ಶಕ್ತಿ ಇದೆ ದುಡಿಯೋ ಶಕ್ತಿ ಅಂತಂದ್ರೆ ಬರೀ ದುಡ್ಡು ಅಂತ ಹೇಳ್ತಾ ಇಲ್ಲ ಇಲ್ಲಿ ಎಲ್ಲಿ ತನಕ ನಮಗೆ ದೇಹದಲ್ಲಿ ಶಕ್ತಿ ಇರುತ್ತೆ ನಾವು ಯೂಸ್ಫುಲ್ ಆಗಿರ್ತೀವಿ ಅಲ್ಲಿ ತನಕ ಮಾತ್ರ ನಮಗೆ ಬೆಲೆ ಇಲ್ದೆ ಹೋದ್ರೆ ಅದೇ ಜನ ನಾವು ಬೆಲೆ ಕೊಡಕ್ ಸಾಧ್ಯನೇ ಇಲ್ಲ ನೀನ್ ಹೇಗಿದ್ಯಾ ಅಂತ ಕೂಡ ವಿಚಾರಿಸ್ ಪುಸ್ತಕ ಇಲ್ಲ ಎಲ್ಲ ಮನೆ ಮಂದಿನಲ್ಲಿ ಇರೋರೆಲ್ಲ ಅವ್ರವರು ಬಿ ಅವ್ರವರು ಖುಷಿ ಕೊಡೋದಿಕ್ಕೆ ಅವ್ರವ್ರು ಬಿಝಿಯಾಗಿರ್ತಾರೆ ಹೊರತು ನಿಮ್ಗೆ ಏನಾಯ್ತು ಅಂತ ಕೇಳೋದಿಕ್ಕೂ ಯಾರು ಇರಲ್ಲ ಆ ಲೆವೆಲ್ಗೆ ಆಗುತ್ತೆ ಹಾಗಾಗಿ ನೀನು ಭಗವಂತನ ಧ್ಯಾನ ಅಂತಂದ್ರೆ ಆತ್ಮಜ್ಞಾನದ ಸನ್ನಿಹದಲ್ಲಿ ಇದ್ರೆ ಈ ತರ ಯೋಚನೆಗಳು ಈ ತರ ನೋವುಗಳು ಬರಲ್ಲ ಹಾಗಾಗಿ ಆತ್ಮಜ್ಞಾನ ಬೇಗ ಬೇಗ ಪಡ್ಕೋಬೇಕು ಅಂತ ಹೇಳೋದನ್ನ ಐದನೇ ಶ್ಲೋಕದಲ್ಲಿ ಹೇಳಿದ ಸೊ ಇವತ್ತು ಆರನೇ ಶ್ಲೋಕ ನೋಡೋಣ ಆರನೇ ಶ್ಲೋಕ ಒಂದೊಂದ್ ಪುಸ್ತಕದಲ್ಲಿ ಒಂದೊಂದ್ ತರ ಇರುತ್ತೆ ಏನು ಅದನ್ನ ಇದ್ ಮಾಡ್ಕೋಬೇಡಿ ಏನಂತಂದ್ರೆ ಇದೇನು ಆರನೇ ಶ್ಲೋಕ ಅಂದ್ರೆ ಇಲ್ಲಿ ಏಳನೇ ಶ್ಲೋಕ ಇದೆ ಆರನೇ ಶ್ಲೋಕ ಇದೆ ಅಂತ ಅದು ಒಂದೊಂದು ಪುಸ್ತಕದಲ್ಲಿ ಆ ಸೀರಿಯಲ್ ನಂಬರ್ಗಳು ಬೇರೆ ಬೇರೆ ತರ ಇರುತ್ತೆ ಹಾಗಾಗಿ ಹಾಗೆ ಇರಬೇಕು ಅಂತ ಏನಿಲ್ಲ ಒಟ್ನಲ್ಲಿ ಮೂವತ್ತೊಂದು ಶ್ಲೋಕನ ನೋಡೋಣ ಸೊ ಇಲ್ಲಿ ನಾವು ಒಂದು ಕ್ರಮವಾಗಿ ಒಂದು ಸಬ್ಜೆಕ್ಟ್ ಹೀಗೆ ಬರಬೇಕು ಅಂತ ಇದೆ ಆ ಸಬ್ಜೆಕ್ಟ್ ಅಲ್ಲಿ ಹ್ಯಾ ಬರ್ಬೇಕು ಅದೇ ತರ ನಾವು ನೋಡ್ತಾ ಹೋಗೋಣ ಕೆಲವು ಸಲ ಒಂದೊಂದು ಪ್ರಿಂಟಿಂಗ್ ಹೌಸ್ನವರು ಒಂದೊಂದ್ ಮಾಡಿರ್ತಾರೆ ಹಾಗಾಗಿ ನಾವು ಏನು ಹೇಳಕ್ಕಾಗಲ್ಲ ಯಾವ್ದ್ ಸರಿ ಯಾವ್ ತಪ್ಪು ಅಂತ ಆದ್ರೆ ಒರಿಜಿನಲ್ ಆಗಿ ಶಂಕರಾಚಾರ್ಯರು ಯಾವ್ದನ್ನ ಬರ್ದಿದ್ದಾರೆ ದ್ವಾದಶ ಮಂಜರಿ ಇದು ಸೊ ಅದನ್ನ ನಾವು ಹನ್ನೆರಡನ್ನ ಯಾವ ಸರಿಯಲ್ಲಿ ನಂಬರ್ ಇದೆಯಾ ಆ ಸೀರಿಯಲ್ ನಂಬರ್ ಪ್ರಕಾರನೇ ನಾವು ನೋಡ್ತಾ ಹೋಗೋಣ ಆದ್ರೆ ನಾವು ಅನುಕೂಲಕ್ಕೆ ನಾವು ಪಾಠ ಅರ್ಥ ಮಾಡ್ಕೊಳೋ ದೃಷ್ಟಿಯಿಂದ ಹಿಂದೆ ಮುಂದೆ ಮಾಡ್ಬೋದು ಈ ಶ್ಲೋಕನ ಆಮೇಲೆ ತಗೊಳ್ಳೋಣ ಮುಂಚೆ ಈ ಶ್ಲೋಕ ತಗೊಳ್ಳೋಣ ಅಂತ ಆದ್ರಿಂದ ಸೀರಿಯಲ್ ಆಗೇ ತಗೊಳ್ಳದಲ್ಲೇ ಇದ್ರು ನೀವೇನು ವರ್ಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆರನೇ ಶ್ಲೋಕ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹ ಪಾಯೇ ಭಾರ್ಯಾ ಭಿಪ್ಯತಿ ಸತ್ಮಿನ್ ಗಾಯ ಏನು ಎಷ್ಟು ಇದು ಬರ್ದಿದ್ದಾರೆ ಅಂದ್ರೆ ನನ್ನ ದೇಹದ ಬಗ್ಗೆ ಭ್ರಾಂತಿ ಈಗ ಐದು ವಿಷಯಗಳಲ್ಲಿ ಭ್ರಾಂತಿ ಹೇಳಿದ್ರು ಮೊದಲು ವಿದ್ಯೆ ಎರಡನೇದು ದುಡ್ಡು ಇನ್ನೊಂದು ಅಪೋಸಿಟ್ ಸೆಕ್ಸ್ ಮೂರನೇದು ಇದ್ರೊಳಗೆಲ್ಲ ಭ್ರಾಂತಿ ಇದೆಲ್ಲ ನನಗೆ ಸುಖ ಸಂತೋ ಸಂತೋಷ ತಂದುಕೊಡುವಂತ ಆಮೇಲೆ ನನ್ನ ನೂರು ವರ್ಷ ಆಯಸ್ಸಿದೆ ಅಂತ ಆಯಸ್ಸಿನ ಬಗ್ಗೆ ಏನಾದ್ರೂ ಇದ್ರೆ ಅದ್ ನಾಲ್ಕನೇ ಭ್ರಾಂತಿ ಐದನೇ ಭ್ರಾಂತಿ ನನಗೆ ನನ್ನ ಸುತ್ತಮುತ್ತ ಸಂಸಾರ ನಾನು ಚೆನ್ನಾಗಿ ನೋಡ್ಕೋತಾ ಇದೆ ನಾನು ಮಾಡ್ಕೊಂಡಿರೋಂತ ಬಂಧು ಮಿತ್ರರು ಜನಗಳು ಎಲ್ಲ ನಾನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಮನ ಭ್ರಾಂತಿ ಇದ್ರೆ ಅದು ನಿನಗೆ ಗೊತ್ತಿಲ್ಲ ಯಾವಾಗ ಚಕ್ ಅಂತ ಕಡಿಮೆ ಆಗುತ್ತೆ ಅನ್ನೋದಂತ ನಾ ಐದನೇ ಶ್ಲೋಕದಲ್ಲಿ ಹೇಳಿದ್ರೆ ಇವತ್ತು ಈಗ ಹೇಳ್ತಾ ಇರೋದು ನನ್ನ ದೇಹದ ಬಗ್ಗೆನೆ ನಾನು ದೇಹದ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡು ಈ ದೇಹ ನನ್ನ ಈ ದೇಹದಲ್ಲಿ ನಾ ಸುಖವಾಗಿರ್ತೀನಿ ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಇದೊಂದು ಭ್ರಾಂತಿ ಆರನೇ ಭ್ರಾಂತಿನ ಅವ್ರು ಹೇಳ್ತಾ ಇದ್ದಾರೆ ಸೊ ಏನು ಅಂತಂದ್ರೆ ದೇಹ ಇದೊಂದು ಮೂಳೆ ಮಾಂಸದ ತಟಿಕೆ ಅಂತ ಹೇಳೋದನ್ನ ಅವರು ಮಾನವ ದೇಹವು ಮೂಳೆ ಮಾಂಸದ ತಟಿಕೆ ಅದರ ಮೇಲಿದೆ ತೊಗಲಿನ ಹೊದಿಕೆ ಒಳಗೆ ತುಂಬಿದೆ ಕಾಮಾದಿ ಬಯಕೆ ಸೊ ಇದು ನಿಜವಾದ ಇದು ಸೊ ಹಾಗಾಗಿ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ದೇಹಕ್ಕೆ ಜನ ಗೌರವ ಕೊಡ್ತಾ ಇದಾರೆ ಅಂತಂದ್ರೆ ಈ ದೇಹ ಈ ಬದುಕಿದೆ ಅಂತಂದ್ರೆ ಮಾತ್ರ ದೇಹಕ್ಕೆ ಬೈದು ದೇಹದಲ್ಲಿ ಆ ಒಂದು ಪ್ರಾಣವಾಯು ಹಾರ ಹೋಗ್ತಿದ್ದಾಗೆನೆ ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅಂತ ಹೆಸರೇ ಇಲ್ಲ ಪ್ರಾಣ ಹೋಗ್ತಿದ್ದಾಗೆ ಹೆಣ ಅಷ್ಟೇನೆ ಆಮೇಲೆ ಅದು ಇದು ಅಂತ ಮಾತಾಡ್ತಾರೆ ಹೊರತು ಶ್ರೀನಿವಾಸ ಪ್ರಸಾದ್ ಅನ್ನೋದು ಮುಗ್ತು ಆ ಕಡೆ ಮಲಗಿಸಿ ಅದನ್ನ ಈ ಕಡೆ ತಗೊಂಬನ್ನಿ ಅದನ್ನ ಅದನ್ನ ಅಲ್ಲಿ ಹಾಕಿ ಟೆಂಪೋಗೆ ಹಾಕಿ ಅದ್ ಸುಟ್ಬಿಡೋಣ ಅಷ್ಟೆ ಅದನ್ನ ಹೂತಾಕ್ಬಿಟ್ಟು ಬಂದ್ಬಿಡೋಣ ಶ್ರೀನಿವಾಸ್ ಪ್ರಸಾದ್ ತಗೊಂಡ್ ಹೋಗಿ ಅಲ್ಲಿಂತ ಯಾರು ಹೇಳಲ್ಲ ಸೊ ಶ್ರೀನಿವಾಸ್ ಪ್ರಸಾದ್ ಅನ್ನೋದು ಯಾವಾಗ ನಿವಸತಿ ದೇಹಿ ಅಂತಂದ್ರೆ ಯಾವತ್ ಪವನೋ ನಿವಸತಿ ದೇಹಿ ಅಲ್ಲಿ ಏನಿದೆ ಅದು ಶ್ಲೋಕದ ಅರ್ಥ ನೋಡ್ಕೊಳ್ಳೋಣ ಯಾವತ್ ಪವನೋ ನಿವಸತಿ ದೇಹ ಅಂದ್ರೆ ಪವನ ಅಂದ್ರೆ ಗಾಳಿ ವಾಯು ಆ ವಾಯು ನಿವಸತಿ ದೇಹ ಅಂದ್ರೆ ನಮ್ಮ ದೇಹದಲ್ಲಿ ಆ ವಾಯು ಸಂಚಾರ ಆಗೋ ತನಕ ತಾವತ್ ಪೃಷ್ಟತಿ ಕುಶಲಂಗೆಹಿ ಅಲ್ಲಿ ತನಕ ಏನಪ್ಪಾ ಹೇಗಿದ್ದೀರಾ ಅಂತ ಯಾರು ಮಾತಾಡಿಸ್ತಿರ್ತಾರೆ ಅಷ್ಟೆ ಗತವತಿ ವಾಯು ದೇಹ ಸೋ ಸೊ ಆ ದೇಹದಲ್ಲಿ ಆ ವಾಯು ಸಂಚಾರ ನಿಂತು ಹೋಯ್ತು ಅಂತಿದ್ದಂಗೆನೆ ಭಾರ ಬಿಬ್ಯತಿ ತಸ್ಮಿನ್ ಕಾಯಿ ಭಾರ್ಯ ಅಂತಂದ್ರೆ ಬಂಧು ಮಿತ್ರರು ಇಷ್ಟರು ಭಾರ ಅಂತಂದ್ರೆ ಬರೀ ಹೆಂಡತಿ ಅಂತ ಎಲ್ಲ ಭಾರ್ಯ ಅಂತಂದ್ರೆ ನನ್ನ ಒಂದು ಕ್ಷೇಮ ನೋಡ್ಕೊಳುವಂತ ಕ್ಷೇಮ ಸಮಾಚಾರದಲ್ಲಿ ಯಾರಿದ್ದಾರೆ ಅದೆಲ್ಲದನ್ನೂ ಭಾರ್ಯ ಅಂತ ಅದರ ಒಟ್ಟಿಗೆ ಬರುತ್ತೆ ನನ್ನ ಕ್ಷೇಮ ಸಮಾಚಾರ ನನ್ನ ಹಿಂದೆ ಮುಂದೆ ಏನೇನು ಕ್ಷೇಮ ಸಮಾಚಾರ ನೋಡ್ಕೊಳ್ಳೋರ್ ಸಂಸ್ಕೃತದಲ್ಲಿ ಭಾರ್ಯ ಒಂದು ಅರ್ಥದಲ್ಲಿ ಭಾರ್ಯ ಅಂತ ಅಂದ್ರೆ ಹೆಂಡತಿ ಅಂತ ಇಲ್ಲಿ ಭಾರ್ಯ ಅಂತ ಹೇಳ್ತಾ ಇರೋದ್ರೊಳಗೆ ಎಲ್ಲಾರು ಕ್ಷೇಮ ಸಮಾಚಾರ ನೋಡ್ಕೊಳ್ತಾ ಇರೋರ್ ಬಿಭ್ಯತಿ ಅಂದ್ರೆ ಅವರೇ ಹೆದರ್ಕೊಳ್ತಾರೆ ಹೆಣ ನೋಡಕ್ಕೆ ಅಂದ್ರೆ ಆ ಗಾಳಿ ವಾಯುಸಂಚಾರ ಆಗ್ತಿದ್ರೆ ಮಾತ್ರ ನಿನಗೆ ದೇಹಕ್ಕೆ ಇದು ಅಂತ ಹೇಳೋದನ್ನ ನೀನ್ ದೇಹದ ಬಗ್ಗೆನೆ ನೀನು ಇಟ್ಕೊಂಡ್ರೆ ಏನು ಅದು ಒಂದು ಭ್ರಾಂತಿ ನಿನಗೆ ಅಂತ ಹೇಳೋದನ್ನ ಒಂದು ಸೂಕ್ಷ್ಮವಾಗಿ ಹೇಳಿದ್ರ ಸೊ ಏನಾಗುತ್ತೆ ಶಂಕರಾಚಾರ್ಯರು ಇದನ್ನೆಲ್ಲ ತುಂಬಾ ಕಟುವಾಗಿ ಒಂದೊಂದೇ ನಾನು ಏನೇನೋ ನಂಬ್ಕೊಂಡು ಬದುಕಿದೀನಿ ಆದ್ರೆ ಶಂಕರಾಚಾರ್ಯರು ಒಂದೊಂದನ್ನೇ ಅಲ್ಲಾಡಿಸ್ಬಿಡ್ತಾ ಇದ್ದಾರಲ್ಲ ಎಷ್ಟೋ ಜನಕ್ಕೆ ಭಜಗೋವಿಂದ ಓದಕ್ಕೆ ಭಯ ಆಗುವಂತ ಒಂದು ಸಬ್ಜೆಕ್ಟ್ ಏನು ಈ ತರ ಇಲ್ಲ ನಾವು ಏನೇನೋ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಏನೇನೋ ಭ್ರಾಂತಿನಲ್ಲೇ ಬದುಕ್ತಾ ಇದ್ದೀವಿ ಸಂತೋಷವಾಗಿದ್ದೀವಿ ಇವರ ಒಂದೊಂದನ್ನೇ ಅಲ್ಲಾಡಿಸ್ಬಿಡ್ತಾ ಇದ್ದಾರಲ್ಲ ಅಂತ ಅನ್ನೋ ಹಿಂಸೆ ಆಗುತ್ತೆ ಸೊ ಆ ಥರ ಆಗಿ ಎಷ್ಟೋ ಜನಕ್ಕೆ ಇದನ್ನ ಶಂಕರಾಚಾರ್ಯರ ಮೇಲೂ ಸಿಟ್ಟು ಬರ್ಬೋದೇನೋ ಏನಿದು ನಂಬಾಣಿ ನಾವು ಜೀವನ ಮಾಡ್ತೀವಿ ಈಗ್ಲೇ ಏನೇನೋ ಹೇಳ್ಬಿಡ್ತಾರೆ ಅಂತ ಆದ್ರೆ ಇದು ನಿಜ ಹೇಳಬೇಕಾಗಿರೋದಷ್ಟೇ ಅವರಿಗೆ ಬೇಕಾಗಿರೋದು ನಿಮಗೆ ಬೇಜಾರು ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಬೇಜಾರು ಮಾಡ್ಕೊಂಡು ತಿಳ್ಕೊಳ್ಳೋದೇ ಇಲ್ವಲ್ಲ ಅದಕ್ಕೋಸ್ಕರ ನಾನು ಬೇಗ ಹೇಳ್ತೀನಿ ಎಷ್ಟು ಬೇಗ ತಿಳ್ಕೊಳ್ತೀರೋ ಅಷ್ಟು ಬೇಗ ನಮ್ಗೆ ಬಹಳ ಇಂಪಾರ್ಟೆಂಟ್ ಸೊ ಈ ನಮ್ಮ ಈ ಶ್ಲೋಕದನ್ನೇನು ಸ್ವಲ್ಪ ಡೀಟೈಲ್ ಆಗಿ ನೋಡೋಣ ಅಂದ್ರೆ ಇಷ್ಟು ಮೀನಿಂಗ್ ಹೇಳಿದ್ರೆ ಸಾಕಾಗಲ್ಲ ಅದಕ್ಕೆ ಇಂಟು ಶ್ಲೋಕ ಏನೇನೆಲ್ಲ ಭ್ರಾಂತಿಗಳನ್ನ ಇಟ್ಕೊಂಡಿದೀವಿ ನಾವು ಅಂತ ಅನ್ನೋದನ್ನ ನೋಡಿದ್ರೆ ನಮ್ಗೆ ನಗು ಬರುತ್ತೆ ಎಷ್ಟೋ ಸಲ ಇದೆಲ್ಲ ಇದೆಯಾ ಇದೆಲ್ಲ ಅವ್ರು ಹೇಳಿದ್ಮೇಲೆ ಅರ್ಥವಾಗುತ್ತಾ ನಾವೆಲ್ಲ ತಿಳ್ಕೊಂಡ್ರು ಒಂದ್ ನಿಮಿಷಕ್ ಮರ್ತು ಬಿಡ್ತೀನಿ ಯಾಕೆಂದ್ರೆ ಯಾವ ನನ್ಗೇನಿಲ್ಲಪ್ಪ ಬೇರೆ ಯಾರಿಗೂ ಹೇಳಿರೋದು ಅಂತ ಅಂದ್ಕೊಂಡ್ಬಿಟ್ಟು ಸುಮ್ನ ಆಗ್ಬಿಡ್ತೀನಿ ಸೊ ಇದೇನಾಗುತ್ತೆ ಅಂತಂದ್ರೆ ಇದೆಲ್ಲ ಬಿಟ್ಟರ್ ಟ್ರೂತ್ ಅಂತ ಹೇಳ್ಬೋದು ಸತ್ಯ ಯಾವಾಗ್ಲೂ ಕಹಿ ಸತ್ಯ ಈ ಬಿಟ್ಟ ಟ್ರೂತ್ ಅಂತ ಶಂಕರಾಚಾರ್ಯರು ಹೇಳಿದಾರೆ ಅವ್ರು ಒಂದೊಂದನ್ನೇ ಏನೇನೋ ನಾವ್ ಅಂದ್ಕೊಂಡಿದಿವ್ ಕಾಪಾಡ್ಬೋದು ಫ್ಯಾಮಿಲಿ ಕಾಪಾಡ್ಬೋದು ನನ್ನ ದೇಹ ಕಾಪಾಡ್ಬೋದು ನನ್ನ ಅಸ್ತಿ ಅಂತಸ್ತು ಪದವಿ ನನ್ನ ರೂಪ ನನ್ನ ವಿದ್ಯೆ ಏನಾರ ಕಾಪಾಡುತ್ತೆ ಅಂತ ಅನ್ಕೊಂಡು ಖುಷಿಯಾಗಿ ಇದ್ಬಿಡ್ಬೋದು ಅಂದ್ರೆ ಅದು ಆಗಲ್ವಲ್ಲ ಅಂತ ಇವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾ ಇದಾರಲ್ಲ ಅಂತ ನಮ್ಗೆ ಏನಾರು ಅನ್ಸಿದ್ರೆ ಸೊ ಅವ್ರ ಮೇಲೆ ಏನಾರು ಸಿಟ್ಟು ಬಂದ್ರೆ ನಮ್ಗೆ ಅದು ನಮ್ ತಪ್ಪೇ ಹೊರತು ಅವ್ರದ್ದೇ ತಪ್ಪಲ್ಲ ಆದ್ರೆ ಅವರು ನಿಜ ಹೇಳೋದಕ್ಕೆ ಮಾತ್ರ ಹೊರಟಿದ್ದಾರೆ ಸೊ ನಿಜ ತಿಳ್ಕೊಂಡ್ರೆ ನಮ್ಗೆ ಈ ಸಫರಿಂಗ್ಸ್ ಅಂತ ಏನಿದೆ ಈ ಮೂಢಮತೆ ಅಂತಂದ್ರೆ ನಾವು ಈ ಮೂಢಮತಿಗಳಾಗಿರೋರು ನಾವು ಜ್ಞಾನ ತಿಳ್ಕೊಂಡು ವಾಪಸ್ ಬಂದ್ರೆ ನಮ್ಗೆ ಈ ಮೂಢಮತಿಯಿಂದ ಹೊರಗ್ ಬಂದ್ರೆ ಸಂತೋಷನ ಹುಡುಕೊಳ್ಳೋದ್ರೊಳಗೆ ಸುಲಭ ಆಗುತ್ತೆ ನೆಮ್ಮದಿನ ಹುಡ್ಕೊಳ್ಳೋದ್ರೊಳಗೆ ಸುಲಭವಾಗಿ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಸುಲಭ ಆಗತ್ತೆ ಅಂತ ಸೊ ಹಾಗಾಗಿ ನಿಜ ಹೇಳೋದ್ರೊಳಗೆ ನಿಜದಲ್ಲಿ ಗುಡ್ಡು ಬ್ಯಾಡು ಏನಿಲ್ಲ ಅದನ್ನ ಉಪಯೋಗಿಸ್ಕೊಳೋದ್ರೊಳಗೆ ಗುಡ್ಡು ಬ್ಯಾಡು ಇದೆ ಪ್ರತಿಯೊಂದು ವಸ್ತುವರೊಳಗೂ ನಾವು ಉಪಯೋಗಿಸೋದ್ರ ಮೇಲೆ ಗುಡ್ಡು ಬ್ಯಾಡು ಇದೆ ಒಂದು ಸೂಜಿ ಗುಡ್ ಅಂತ ಹೇಳಬೇಕಾ ಬ್ಯಾಡ್ ಅಂತ ಹೇಳ್ಬೇಕಾ ಸೂಜಿ ಬಟ್ಟೆ ಹೊಲಿಯೋದಿಕ್ಕೆ ಏನಾದ್ರೂ ಎರಡನ್ನ ಜೋಡಿಸೋದಿಕ್ಕೆ ಇರುವಂತದ್ದು ಸೂಜಿ ದಾರ ಹಾಕಿ ಇಲ್ಲ ಇಲ್ಲ ನಾನು ಕಣ್ಚುಚ್ಕೋತೀನಿ ಅಂತಂದ್ರೆ ಸೂಜಿ ತಪ್ಪ ಸೂಜಿ ಇದು ಕೆಟ್ಟದು ಅಂತ ಹೇಳಿದ್ರೆ ಸೂಜಿ ಬ್ಯಾಡ್ ಸೂಜಿ ಕೆಟ್ಟ ಸೂಜಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಾಗೆ ನಾವು ಅಂದ್ಕೊಂಡಿರೋ ವಿದ್ಯೆ ದೇಹ ಯೌವನ ಅದು ಎಲ್ಲದುವೇ ಒಂದು ಲೆಕ್ಕದಲ್ಲಿ ಒಳ್ಳೇದಿರ್ಬೋದು ಆದ್ರೆ ಅದನ್ನ ನಾನು ಅಷ್ಟೊಂದು ಅತಿಯಾಗಿ ಅಂಟಿಸ್ಕೊಂಡಾದ್ಮೇಲೆ ಏನಾಗುತ್ತೆ ಅನ್ನೋದು ಸೂಜಿ ತುಂಬಾ ಇದಾಗಿದೆ ಮುದ್ದಾಗಿದೆ ಅಂತ ಅದನ್ನ ಎಲ್ಲೆಲ್ಲೋ ಇಟ್ಕೊಂಡು ಅದೆಲ್ಲ ಚುಚ್ಕೊಳ್ಳೋ ತರ ಆಗಿ ಆದ್ರೆ ಕಷ್ಟ ಆಗುತ್ತೆ ಬೆಂಕಿ ಬೆಂಕಿನ ನಾನು ಕೆಟ್ಟದು ಅಂತ ಹೇಳೋಕ್ಕಾಗುತ್ತ ಸುಡತ್ತೆ ಅಂತಂದ್ರೆ ಸರಿಯಾಗಿ ಯೂಸ್ ಮಾಡಿದೆ ಹೋದ್ರೆ ಎಲ್ಲ ಪ್ರಪಂಚನೇ ಸುಟ್ಟಾಕತ್ತೆ ಆದ್ರೆ ಬೆಂಕಿ ಇಲ್ದಲೆ ಅಡುಗೆ ಕೂಡ ಮಾಡಕ್ಕಾಗಲ್ಲ ನನ್ನ ದೇಹದಲ್ಲಿ ಮೂವತ್ತೇಳು ಡಿಗ್ರಿ ಟೆಂಪ್ರೇಚರ್ ಇಲ್ದಲೆ ಇದ್ರೆ ನನ್ನ ಬಾಡಿ ಕೋಲ್ಡ್ ಆಯ್ತು ಅಂದ್ರೆ ರಕ್ತ ಸಂಚಾರ ಆಗದಲ್ಲೇ ಸತ್ತೇ ಹೋಗ್ತೀನಿ ಸೊ ಹಾಗಾಗಿ ಈ ಟೆಂಪ್ರೇಚರ್ ಅನ್ನೋದು ಬೇಕೇ ಬೇಕು ಬೆಂಕಿ ಇನ್ನೋದು ಬೇಕು ಬೆಂಕಿ ಒಳ್ಳೇದಾ ಕೆಟ್ಟದ ಅಂತ ಬೆಂಕಿ ಕೆಟ್ಟದು ಅಂತಂದ್ಬಿಟ್ರೆ ದುಡ್ಡು ಕೆಟ್ಟದು ವಿದ್ಯೆ ಕೆಟ್ಟದು ಅಂತ ಹೇಳೋಕ್ಕಾಗತ್ತಾ ಅಥವಾ ವಿದ್ಯೆ ತುಂಬಾ ಒಳ್ಳೇದು ಅಂತ ಅದ್ರ ಹತ್ರ ಹೋಗಿ ಅಲ್ಲ ಇದು ಅಲ್ಲ ಒಂದ್ ಲೆವೆಲ್ಗೆ ಅದನ್ನ ಮೇಂಟೈನ್ ಮಾಡಬೇಕಾಗಿರೋ ಅಂಥದ್ದು ಅಷ್ಟೊಂದು ಡಿಸ್ಟೆನ್ಸ್ನ ಮೈಂಟೈನ್ ಮಾಡಿ ಅದ್ರ ಜೊತೆ ಸಂಘ ಇಟ್ಕೋಬೇಕು ಆ ಥರದ್ದು ಹೇಳ್ತಾ ಇರೋದು ಅದನ್ನ ಮಾಡಬೇಕು ಯಾವ ನಮ್ದು ಓವರ್ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಓವರ್ ನ ಬಿಡಿ ಅಂತ ಹೇಳ್ತಾರೆ ಅಟ್ಯಾಚ್ಮೆಂಟ್ ಬಿಡಿ ಅಂತ ಹೇಳೋದು ಅಂತಂದ್ರೆ ಎಲ್ಲ ಓವರ್ ಆಗಿ ಅಂಟಿಸ್ಕೊಂಡಿದೀವಿ ಅದನ್ನ ಬಿಡಬೇಕು ಬಿಟ್ಬಿಡಿ ಅಂತಂದ್ರೆ ಎಲ್ಲಾದನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ವೇದಾಂತ ಯಾವುದನ್ನು ಹೇಳ್ತಾ ಇಲ್ಲ ನೀನು ಅನ್ನೆಸೆಸರಿಯಾಗಿ ಅಂಟ್ಕೊಂಡಿದ್ಯಾ ಅನ್ನೆಸೆಸರಿಯಾಗಿ ಅಂಟ್ಕೊಂಡಿರೋದನ್ನ ಬಿಡು ಅದನ್ನು ಯೂಸ್ ಮಾಡು ಅಷ್ಟೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ನಿನ್ನ ಜೀವನದ ಗುರಿನ ಸರಿಯಾಗಿ ಇಟ್ಕೊಂಡು ಆ ಗುರಿ ತಲುಪೋದಕ್ಕೆ ಬೇಕಾಗೋ ಹಾಗೆ ಅದೊಂದು ಸಾಧನವಾಗಿ ಬಳಕೆ ಮಾಡಿಕೊಂಡ್ರೆ ಓಕೆ ಅದು ಸಾಧನ ಬಿಟ್ಬಿಟ್ಟು ಅದನ್ನೇ ಗುರಿ ಮಾಡಿಕೊಂಡ್ರೆ ದುಡ್ಡು ದುಡಿಯೋದೇ ಗುರಿ ವಿದ್ಯೆ ಸಂಪಾದನೆ ಮಾಡೋದೇ ಗುರಿ ಅಂತ ಮಾಡಿದ್ರೆ ಅದು ತಪ್ಪು ಅದೆಲ್ಲ ಸಾಧನವಾಗಬೇಕು ನನ್ನ ಸಂತೋಷಕ್ಕೆ ನನ್ನ ಆತ್ಮತೃಪ್ತಿಗೆ ನನ್ನ ಆತ್ಮ ಸಂತೋಷಕ್ಕೆ ಮೋಕ್ಷದ ದಾರಿಗೆ ಅದೆಲ್ಲ ಸಾಧನ ಆಗ್ಬೇಕು ಅದೆಲ್ಲ ಟೂಲ್ಸ್ ಆಗ್ಬೇಕು ಅಂತ ಹೇಳುವಂಥದ್ದು ಇದು ಸೊ ಅದೇ ತರ ಶಂಕರಾಚಾರ್ಯರು ಹೇಳಿದ್ದಾರೆ ಅಂತಂದ್ರೆ ಗೆ ಏನಿದು ಡಾಕ್ಟರ್ ಹೋಗ್ತಿದಾಗೆ ಕಹಿ ಔಷಧಿ ಬರ್ಕೊಡ್ತಾರೆ ಇಂಜೆಕ್ಷನ್ ಚುಚ್ಚುತ್ತಾರೆ ಆಪರೇಷನ್ ಮಾಡ್ಬಿಡ್ತಾರೆ ಅಂತಂದ್ರೆ ಡಾಕ್ಟರ್ ತಪ್ಪು ಡಾಕ್ಟರ್ ಸರಿ ಇಲ್ಲ ಅನ್ನೋಕ್ಕಾಗಲ್ಲ ಡಾಕ್ಟ್ ಅವರು ಪೇಷಂಟ್ ನ ಬದುಕಿಸ್ಬೇಕು ಕಾಯಿಲೆಯ ನಿರ್ಮೂಲನೆ ಮಾಡಬೇಕು ಅವ್ರ ಗುರಿ ಅದಿರೋದು ಸೊ ಅವ್ರು ನಮ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ವೀಟ್ ಆಗಿರೋ ಔಷಧಿ ಬರ್ಕೊಡಕ್ ಅಂತ ಬರ್ಕೊಡಕ್ ಆಗಲ್ಲ ನಿಮ್ಗೆ ನೋವುದರಿ ಇರೋ ತರ ಚಾಕುನ ಕಟ್ ಮಾಡ್ತೀನಿ ಅಂತಂದ್ರೆ ಚಾಕು ಇರೋದೇ ಕಟ್ ಮಾಡೋದಕ್ಕೆ ಸೊ ಅದೆಲ್ಲ ಮಾಡ್ಲಾ ಇಂಜೆಕ್ಷನ್ ಇರೋದೇ ಸೂಜಿ ಇರೋದೇ ಚುಚ್ಚಿ ಇಂಜೆಕ್ಷನ್ ಕೊಡೋದಕ್ಕೆ ಹಾಗೆಲ್ಲ ಮಾಡ್ತೀನಿ ಅಂತ ಹೇಳಕ್ಕೆ ಸುಮ್ ಸುಮ್ನೆ ಅವ್ರು ಹೇಳಕ್ ಆಗಲ್ಲ ಸೊ ಔಷಧಿ ಕಹಿ ಆಗಿದ್ರು ಅವ್ರು ಕೊಡ್ಲೇಬೇಕು ನಮಗೆ ಪೇನ್ ಆದ್ರೂ ಕಟ್ ಮಾಡ್ಬೇಕು ಕಟ್ ಮಾಡಿದ್ರೆ ಕಾ ಈಗ ಗ್ಯಾಂಗ್ರೀನ್ ಆಗಿದೆ ಕಾಲ್ ಕಟ್ ಮಾಡ್ಬೇಕು ಅಂತಂದ್ರೆ ಅಯ್ಯೋ ನನ್ ಕಾಲ್ ಕಟ್ ಮಾಡ್ಬಿಟ್ರೆ ನನ್ ಕಾಲು ಇಲ್ದಲೆ ಇರೋ ತರ ಕಾಲ್ ಇಲ್ದಲೆ ಇರೋ ಕುಂಟ ಹೆಳವ ಆಗ್ಬಿಡ್ತೀನಲ್ಲ ಅಂತ ಅಂದ್ಕೊಂಡ್ರೆ ಡಾಕ್ಟ್ರಿಗೆ ನೀನ್ ಹೆಳವ ಆಗ್ತಾ ಇದೀಯಾ ಅಂತ ಅವ್ರು ಮಾಡ್ತಾ ಇದ್ರಿ ಸೊ ನೀನ್ ಕಾಲ್ನ ಉಳಿಸ್ದೇ ಉಳಿಸಕ್ ಹೋದ್ರೆ ನೀನನ್ನೇ ಉಳ್ಸಕ್ ಆಗಲ್ಲ ಹಾಗಾಗಿ ಕಾಲ್ನ ಕಟ್ ಮಾಡ್ಬೇಕಾಗಿದೆ ಮಾಡ್ತಾ ಇದಾರೆ ಹಾಗೆ ಶಂಕರಾಚಾರ್ಯರು ಬರ್ದಿರೋ ಎಲ್ಲ ಆತ್ಮಜ್ಞಾನದಲ್ಲೂ ನೀವು ಏನೇನು ಕಟ್ ಮಾಡ್ಕೋಬೇಕು ನೀವು ಕಟ್ ಮಾಡ್ಕೊಳೋದಕ್ಕೆ ಎಷ್ಟು ಖಂಡಿತವಾಗಿ ಹೇಳಿದ್ರೆ ಕಟ್ ಮಾಡ್ಕೋತೀರಾ ಒಳ್ಳೆ ಮಾತಲ್ಲಿ ಹೇಳ್ಬಿಟ್ರೆ ನಾವು ಯಾರು ಕೇಳೋರು ಇಲ್ಲ ನಾವು ಸುಮ್ಮನೆ ಅದನ್ನು ಒಳ್ಳೆ ಚಪ್ಪಲ್ಸ್ಕೊಂಡು ರುಚಿಯಾಗಿದೆ ಅಂತ ಅಂದ್ಕೊಂಡು ಬಿಡ್ತೀವಿ ವೇದಾಂತ ಸೊ ವೇದಾಂತ ಕಹಿಯಾಗಿ ಇದ್ರೂ ಅದು ಲಾಂಗ್ ಟರ್ಮ್ ಅಲ್ಲಿ ನಮ್ಮನ್ನ ಹೆಚ್ಚು ಸಂತೋಷಕ್ಕೆ ತಗೊಂಡ್ಬರುತ್ತೆ ಹಾಗಾಗಿ ಡಾಕ್ಟರ್ ತರ ಶಂಕರಾಚಾರ್ಯರು ನಮ್ಗೆ ಈ ಫಿಸಿಕಲ್ ವೆಲ್ ವೆಲ್ಬಯಿಂಗ್ ಇಂದ ಸ್ಪಿರಿಚುವಲ್ ವೆಲ್ಬಯಿಂಗ್ ಅಂತ ಹೇಳ್ತಾರೆ ಈ ಫಿಸಿಕಲ್ ಆಗಿ ಸಂತೋಷವಾಗಿರೋದಕ್ಕಿಂತ ಮಾನಸಿಕವಾಗಿ ಸಂತೋಷವಾಗಿರೋದೇನೆ ತುಂಬಾ ಅತ್ಕೃಷ್ಟ ಉತ್ಕೃಷ್ಟವಾದ್ದು ಅಂತ ಹೇಳೋದಕ್ಕೆ ನಾವು ಅವ್ರು ಹೇಳ್ತಾ ಇರೋದು ಅದನ್ನೆ ಹೇಳುವಾಗ ನಮಗೆ ಕೆಲವು ಸಲ ಬೇಜಾರು ಆಗ್ಬೋದು ಹಾಗಾಗಿ ನಾವು ಅದನ್ನ ಸರಿಯಾದ ಅರ್ಥದಲ್ಲಿ ತಿಳ್ಕೊಬೇಕು ಫಾರ್ ಎಕ್ಸಾಂಪಲ್ ಏನು ಒಂದೇ ಸಲ ಹೇಳಿದ್ರೆ ಸಾಕಾಗ್ತಿತ್ತು ಹಾಗೇನೆ ಇಪ್ಪತ್ತೈದು ಸಲ ಯಾಕೆ ಹೇಳ್ಬೇಕಾಗಿತ್ತು ಅಂತ ನಮ್ಗೆ ಯಾರು ಕೇಳಿದ್ರೆ ಶಂಕರಾಚಾರ್ಯರು ಒಂದ್ಸಲ ಹೇಳಿದ್ರೆ ನಮ್ಗೆ ಅರ್ಥವಾಗಲ್ವಾ ನಮ್ಗೆ ಅರ್ಥ ಆಗೋ ಹಾಗಿದ್ರೆ ಇಷ್ಟೆಲ್ಲ ನಮ್ಗೆ ಯಾವ್ದು ವೇದ ಅಂತ ಹೇಳುವಂತ ಅವಶ್ಯಕತೆನೇ ಇಲ್ಲ ನಾವು ಯಾವ್ದನ್ನೂ ಆಗಿ ಅರ್ಥ ಮಾಡ್ಕೊಂಡು ಮೇಲ್ ಮೇಲೆ ತಿಳ್ಕೊಂಬಿಟ್ಟು ಮೇಲ್ ಮೇಲೆ ನಕ್ಬಿಟ್ಟು ತಿರ್ಗಾ ನಾವು ಮಾಡೋದನ್ನೇ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಮೋಹ ಮುದ್ಗರ ಅಂತಂದ್ರೆ ಮೇಲಿಂದ ಮೇಲೆ ಹೊಡೀಬೇಕು ಕಬ್ಬಣ ಕಾಸದ ಮೇಲೆ ಮೇಲಿಂದ ಮೇಲೆ ಹೊಡೆದು ಅದನ್ನ ಬೆಂಡ್ ಮಾಡಿ ಬೇಕಾದ ಶೇಪಿಗೆ ಬೆಂಡ್ ಮಾಡೋಕಾಗದು ಸೊ ಒಂದೇ ಸಲ ಸುತ್ತೇನೋ ಬಿಟ್ಟ ತಕ್ಷಣ ಅದು ಶೇಪ್ ಆಗಲಿ ಬಂದ್ಬಿಡ್ಬೇಕು ಅಂತಂದ್ರೆ ನಾವು ಮಾಡ್ತಾ ಇರೋ ನಮ್ದು ಒಂದು ಕೊಡ್ಲಿ ಇದೆ ಒಂದು ಮಚ್ಚಿ ಇದೆ ಚಾಕು ಇದೆ ಅದನ್ನೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಸಲ ಅದು ಅದೆಲ್ಲ ಚೇಂಜ್ ಆಗ್ಬೇಕಾದ್ರೆ ಆ ಶೇಪ್ ಬರಬೇಕಾದ್ರೆ ಆ ಶೇಪಿಂಗ್ ಬರೋದಕ್ಕೆ ಅಷ್ಟೆಲ್ಲ ಅದು ಈ ಕಬ್ಣ ಹೀಟ್ ಮಾಡ್ಬೇಕು ಹೊಡೆಯುತ್ತಾರ ಇರ್ಬೇಕು ಅವಾಗ ಒಂದು ಶೇಪಿಂಗ್ ಬರುತ್ತೆ ನಮ್ಮ ಮನಸ್ಸು ಆ ಕಬ್ಣಕ್ಕಿನ್ನ ಗಟ್ಟಿ ಎಷ್ಟೆಲ್ಲ ಹೊಡೆದ್ರು ಅದು ರಿಪೇರಿ ಆಗಲ್ಲ ತಿರ್ಗಾ ವಾಪಸ್ ಒರ್ಜಿನಲ್ ತರನೇ ಆಗ್ಬಿಡುತ್ತೆ ಅದಕ್ಕೆ ಮೇಲಿಂದ ಮೇಲೆ ಹೊಡ್ತಾನೆ ಹೇಳ್ಬೇಕು ಮೇಲಿಂದ ಮೇಲೆ ಹೊಡೆದಾಗ ಮಾತ್ರ ಆ ಮನಸ್ಸು ಎಚ್ಚೆತ್ಕೊಳಕ್ ಸಾಧ್ಯನೇ ಹೊರತು ಅದಕ್ಕೋಸ್ಕರ ಭಜಗೋವಿಂದ ಮನಿ ಮೂವತ್ತು ಮೂವತ್ತೊಂದು ಶ್ಲೋಕದಲ್ಲೂ ಒಂದಲ್ಲ ಒಂಥರ ಹೊಡೆದು 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 ಇಡ್ತಾ ಇರೋದು ಇದೆಲ್ಲರೂ ಭಕ್ತಿ ಗೀತೆ ತರ ಅದು ನಮ್ಮ ಎಂ ಎಸ್ ಸುಬ್ಲಕ್ಷ್ಮಿ ಮೇಡಮ್ ಅವರು ತುಂಬಾ ಕಣ್ಮುಚ್ಕೊಂಡು ಭಕ್ತಿ ಭರವಸೆಯಿಂದ ಹೇಳ್ಬಿಟ್ಟಿದ್ದಾರೆ ಇದು ಯಾವ್ದೋ ದೇವರದ್ದು ಗ್ರಂಥ ದೇವರದ್ದು ಇದು ತಂದ್ಬಿಟ್ಟು ನಾವು ತಿಳ್ಕೊಂಡು ನಮ್ಗೆ ಏನ್ ಹೇಳಿರೋದಲ್ಲ ಅಂತ ಕಣ್ಮುಚ್ಕೊಂಡು ನಾವು ಕಲ್ತು ಬಿಟ್ರೆ ಏನು ಪ್ರಯೋಜನ ಆಗಲ್ಲ ಹಾಗಾಗಿ ಒಂದೊಂದು ಸುತ್ತಿಗೆ ಈಟಲ್ಲೂ ನಾವು ಹೆಚ್ಚು ಬಚ್ಚೆತ್ಕೋಬೇಕು ಒಂದೊಂದು ಶ್ಲೋಕನ ಒಂದೊಂದು ಸುತ್ತಿಗೆ ಏಟ್ ತರ ಎಚ್ಚೆತ್ಕೋಬೇಕು ಸೊ ಇಲ್ಲಿ ಏನ್ ಹೇಳಿದ್ರು ಯಾವತ್ ಪವನೋ ನಿವಸತಿ ದೈಹಿ ಅಂತ ಹೇಳಿದ್ವಿ ಅಂದ್ರೆ ನಮ್ಗೆ ಬಾಡಿ ಮೇಲೆ ಡೆಲ್ಯೂಷನ್ ಅಂದ್ರೆ ಬಾಡಿ ಮೇಲೆ ಮೋಹ ನಮ್ಮ ಬಾಡಿ ಬಗ್ಗೆ ಮೋಹ ಹೇಗೆ ಅಂತಂದ್ರೆ ನಮ್ಮ ಬಾಡಿನ ಎಷ್ಟೊಂದು ನಾವು ಕೇರ್ ತಗೋತಾ ಇದೀವಿ ಅಂದ್ರೆ ತಗೋಬಾರ್ದು ಅಂತ ಹೇಳ್ತಾ ಇಲ್ಲ ಅವಶ್ಯಕತೆಗಿನ್ನ ಜಾಸ್ತಿ ತಗೊಳೋದನ್ನ ಬೇಡ ಅಂತ ಹೇಳ್ತಾ ಇರೋದು ಸೊ ನಮ್ದು ಹುಟ್ಟಿದಾಗಿಂದ ಸಾಯೋ ತನಕ ನಮ್ಮ ಬಾಡಿ ಪೋಷಣೆ ದೇಹ ಪೋಷಣೆ ದೇಹ ಪೋಷಣೆಗೆ ನಮ್ಮ ಜೀವನ ಮುಡುಪವಾಗಿ ಇಟ್ಬಿಟ್ಟಿದ್ದೆ ಏನಪ್ಪಾ ವಿದ್ಯಾಭ್ಯಾಸ ಏನ್ ಮಾಡ್ತಾ ಇದೀಯಾ ಅಂತಂದ್ರೆ ವಿದ್ಯಾಭ್ಯಾಸ ಯಾತಕ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ನನ್ನ ದೇಹನ ಪೋಷಣೆ ಮಾಡ್ಕೊಳೋದಿಕ್ಕೆ ನನ್ನ ಪ್ರೊಟೆಕ್ಟ್ ಮಾಡ್ಕೊಳೋದಿಕ್ಕೆ ನನ್ನ ದೇಹ ಪ್ರೊಟೆಕ್ಟ್ ಮಾಡ್ಕೊಳೋದಿಕ್ಕೆ ಬರೀ ವಿದ್ಯಾಭ್ಯಾಸ ಕೂಡ ಅದಕ್ಕೆ ಆಗೋಯ್ತು ಹಾಗೆ ಕೊನೆಗೆ ಲುಕ್ಕ ಹಾಕಿದ್ರೆ ಅದೇ ದೇಹ ಪೋಷಣೆ ದೇಹನ ಪ್ರೊಟೆಕ್ಟ್ ಮಾಡ್ಕೊಳೋದು ದೇಹಕ್ಕೆ ಎಂಜಾಯ್ಮೆಂಟ್ ಕೊಡೋದಿಕ್ಕೆ ಅಷ್ಟೇ ಪ್ರಿಸರ್ವಿಂಗ್ ದ ಬಾಡಿ ಅಂತ ಸೊ ಹಾಗಂತ ಬಾಡಿನ ಪರ್ಮನೆಂಟ್ ಆಗಿ ಹಾಗೆ ಇಡಕ್ಕಾಗತ್ತಾ ಆಗಲ್ವಲ್ಲ ಒಂದು ಹುಡುಗ ಆಗಿದ್ದಾಗ ಯೌವನದ ದೇಹನೇ ಬೇರೆ ಚಿಕ್ಕ ಹುಡುಗನ ದೇಹ ಬೇರೆ ಒಂದು ಮಧ್ಯ ವಯಸ್ಕ ಆಲ್ರೆಡಿ ಮುದ್ಕ ಆಗ್ತಾ ಇದ್ದಾನೆ ಹಾಗೆ ವಯಸ್ಸಾಗ್ತಿದ್ದ ಹಾಗೆ ಸುಕ್ಕಾಗುತ್ತೆ ಚರ್ಮ ಎಲ್ಲಾದ್ರೂ ಸುಕ್ಕು ಬಿಡುತ್ತೆ ಹಾಗೆ ಮಾಂಸ ಕಣ್ಣುಗಳು ಲೂಸ್ ಆಗುತ್ತೆ ಬಾಡಿ ಶೇಪೇ ಚೇಂಜ್ ಆಗಿ ಬಗ್ಗಿ ಕುಗ್ಗಿ ಹಲ್ಲುಗಳು ಬಿದ್ದು ಕಣ್ಣುಗಳು ಗುಳಿ ಬಿದ್ದು ಎಲ್ಲ ಆಗಿ ನೋಡೋಕೆ ಆಗದಲ್ಲೇ ಇರೋ ಥರ ಆಗುತ್ತೆ ಹಾಗಾದ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ದೇಹಾಭಿಮಾನ ಇಟ್ಕೊಂಡು ಅದಕ್ಕೆಲ್ಲ ಬೇಕೋ ಆದಷ್ಟು ಕಷ್ಟಪಟ್ಟನಲ್ಲ ಅಂದ್ರೆ ಇದು ಅರ್ಥ ಮಾಡ್ಕೋಬೇಕು ಇದು ಆಗತ್ತೆ ಅಂತ ಅನ್ನೋದನ್ನ ಹಾಗಾಗಿ ಬಾಡಿನ ಪರ್ಮನೆಂಟ್ ಆಗಿ ನಾನು ರಿಟೈನ್ ಮಾಡ್ಕೊಳಕ್ ಆಗಲ್ಲ ಅನ್ನೋದನ್ನ ಏನೇ ಖರ್ಚು ಮಾಡಿದ್ರು ಎಂಥೆಂಥ ದೊಡ್ಡ ದೊಡ್ಡ ಶ್ರೀಮಂತರುಗಳು ಕೂಡ ರಾಜ ಅಲೆಕ್ಸಾಂಡರ್ ಕೂಡ ಯಾರಿಗೂ ಯಾರೂ ಪರ್ಮನೆಂಟ್ ಆಗಿ ಇಲ್ಲಿರಕ್ ಆಗಲ್ಲ ಅದೇ ತರ ದೇಹನ ಇಟ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಈ ಬಾಡಿ ಯಾತಕ್ಕೆ ಇದೆ ಅಂತಂದ್ರೆ ಬಾಡಿ ಇಸ್ ದೇರ್ ಸಾಧನ ಅದು ಬಾಡಿನೇ ಗುರಿ ಆಗ್ಬಾರ್ದು ದೇಹನೇ ಗುರಿ ಆಗಕ್ಕಿನ್ನ ದೇಹ ಸಾಧನ ಸಾಧನ ಅಂತಂದ್ರೆ ಒಂದು ಟೂಲ್ ಒಂದು ವೆಹಿಕಲ್ ಮೈಸೂರ್ಗೆ ಹೋಗ್ಬೇಕಾದ್ರೆ ಕಾರು ಒಂದು ಸಾಧನ ಕಾರ್ ಎಷ್ಟು ಚೆನ್ನಾಗಿದೆ ಅಂತ ಕಾರ್ ಬಿಟ್ಟು ಇಳಿಯೋದೇ ಇಲ್ಲ ಮೈಸೂರ್ ಬಂದ್ರು ಅಂತಂದ್ರೆ ಆಗಲ್ಲ ಮೈಸೂರ್ಗೆ ಹೋಗಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಮೋಕ್ಷ ಸಾಧನೆಗೆ ಮೋಕ್ಷ ಅಂತಂದ್ರೆ ಮನಸ್ಸಿನಲ್ಲಿ ಆಗ್ತಾ ಇರೋ ಕಳವಳ ತಳಮಳ ಹಿಂಸೆ ಅದರಿಂದ ಹೊರಗ್ ಬರೋದೇ ಮೋಕ್ಷ ನನ್ನ ಮನಸ್ಸಿಂದ ನಾನು ಮುಕ್ತಿ ಏನಿದೆ ಮನಸ್ಸು ಹಿಂಸೆ ಕೊಡ್ತಾ ಇರೋದ್ರಿಂದ ಮುಕ್ತಿ ತಗೊಳೋದಕ್ಕೆ ಏನಿದೆ ಅದಕ್ಕೆ ಈ ದೇಹನ ನಾವು ಉಪಯೋಗಿಸ್ಕೊಂಡು ನಾವು ಈ ದೇಹನ ಆ ಮನಸ್ಸಿನಿಂದ ಮುಕ್ತಿ ಪಡೆದು ಮೋಕ್ಷದ ಕಡೆಗೆ ಹೋಗೋದೇನಿದೆ ಅದಕ್ಕೋಸ್ಕರ ಉಪಯೋಗಿಸ್ಕೋಬೇಕು ದೇಹನ ಹೊರತು ಅಥವಾ ದೇಹಾಭಿಮಾನದಲ್ಲೇ ಇದ್ದು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಈ ತರ ಕಟಿಂಗ್ ಮಾಡಿಸ್ಕೊಂಡು ಈ ತರ ಮೇಕಪ್ ಮಾಡ್ಕೊಂಡು ಅಂತಂದ್ರೆ ಅದೆಲ್ಲ ಕ್ಷಣಿಕವಾಗಿರುವಂತ ನಮ್ಮ ಇದು ಇರಬಹುದು ಆದ್ರೆ ಈ ದೇಹನ ಉಪಯೋಗಿಸ್ಕೊಳ್ಳೋದು ಯಾವ್ದಕ್ ಉಪಯೋಗಿಸ್ಕೋಬೇಕು ಅಂತ ಅಂತ ವಿಚಾರನ ಅವರು ಈ ಶ್ಲೋಕದಲ್ಲಿ ಹೇಳಿದ ಸೊ ಬಾಡಿನಲ್ಲಿ ಮುಖ್ಯವಾಗಿ ಏನಿದೆ ದೇಹದಲ್ಲಿ ಏನಾದ್ರು ಇದೆಯಾ ಅದಕ್ಕೆ ಹೆಣದಲ್ಲಿ ಬಾಡಿನಲ್ಲಿ ಏನೇನಿತ್ತೋ ಎಲ್ಲೂ ಇದೆ ಅದಕ್ಕೆ ಯಾವತ್ ಪವನೋ ನಿವಸತಿ ದೇಹಿ ಅಂತ ಹೇಳುದು ಎಲ್ಲಿ ತನಕ ಆ ಪ್ರಾಣ ಸಂಚಾರ ಉಸಿರಾಟ ನಡೀತಾ ಇದೆಯೋ ಅಲ್ಲಿ ತನಕ ಮಾತ್ರ ದೇಹಕ್ಕೆ ಬೆಲೆ ಅಂದ್ರೆ ಆ ಈಗ ಸತ್ತ ಹೆಣಕ್ಕೆ ಒಂದು ನಿಮಿಷದ ಹಿಂದೆ ಅದಕ್ಕೆ ಬೆಲೆ ಇತ್ತು ಈಗ ಅದೇ ಹೆಣ ಅದರೊಳಗೆ ಎಲ್ಲಾವುದು ಹಾಗೇ ಇದೆ ಆದ್ರೆ ಬೆಲೆ ಇಲ್ಲ ಯಾಕೆ ಹಾಗಾದ್ರೆ ದೇಹಕ್ಕೆ ಬೆಲೆ ಇದೆ ಅಂತ ನಾನು ಅನ್ಕೊಂಡಿದ್ರೆ ಸರಿನಾ ಆ ದೇಹಕ್ಕೆ ಏನು ಬೆಲೆನೇ ಇಲ್ಲ ಸೊ ಇಮಿಡಿಯೇಟ್ಲಿ ಅದು ಹೆಣ ಆಗ್ಬಿಟ್ಟು ಹೆಣಕ್ಕೆ ಹೆಸರುಗಳೆಲ್ಲ ಚೇಂಜ್ ಆಗಿ ನಮ್ಮ ಸುತ್ತಮುತ್ತ ಇದ್ದವ್ರೇನೆ ಸುತ್ತಮುತ್ತ ಇರೋರೇನೆ ಅದನ್ನ ನೋಡೋದಕ್ಕೆ ಹೆದರ್ಕೊಳ್ತಾರೆ ಸೊ ಹಾಗೆ ಇರೋ ಯಾರು ಹತ್ರ ಹೆಣದ ಹತ್ರ ಬರಕ್ಕೆ ಹೆದರ್ಕೋತಾರೆ ಹೆಣ ನೋಡೋದಕ್ಕೆ ಹೆದರ್ಕೊಳ್ತಾರೆ ಸೊ ಹಾಗಿರೋಂತ ಸಂದರ್ಭದಲ್ಲಿ ನಾವು ನಮ್ಮನ್ನ ಈ ಬಾಡಿ ಅಭಿಮಾನ ದೇಹಾಭಿಮಾನದಲ್ಲೇ ಬದುಕಬೇಕ ಅಥವಾ ಬೇಡ ಸೊ ಹಾಗಾಗಿ ದೇಹ ಇರಬೇಕಾದ್ರೆ ಯಾವತ್ ಪವನು ನಿವಾಸತಿ ದೇಹಿ ಬರೀ ಆಕ್ಸಿಜನ್ನು ಏರು ಇದ್ರೆ ಮಾತ್ರ ದೇಹ ಬದುಕತ್ತೆ ಅನ್ನೋದಾದ್ರೆ ನಮ್ಮ ಸೈನ್ಸ್ ಬೇಕಾದಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಗಾಳಿನ ಒಂದು ಸಿಲಿಂಡರ್ನಲ್ಲಿ ಹಾಕಿ ಆಕ್ಸಿಜನ್ನೇ ಬೇಕಾದ್ರೆ ಆಕ್ಸಿಜನ್ ಹಾಕಿ ಮೂ ಒಳಗಡೆ ಇಟ್ಟು ಪಂಪು ಮಾಡ್ಬೋದು ಬದುಕತ್ತ ಹಾಗಾಗಿಂದ ಬರೀ ಗಾಳಿನೂ ಅಲ್ಲ ಅದು ಬರೀ ಗಾಳಿ ಹೋದಕ್ಷಣ ಪ್ರಾಣ ಹೋಗಿದೆ ಅಂತ ಅಲ್ಲ ಸೊ ಒಂದು ಕಾನ್ಶಿಯಸ್ನೆಸ್ ಜೊತೆ ಫ್ರೆಂಡ್ಶಿಪ್ ಇಲ್ಲ ಅಂದ್ರೆ ಕಾನ್ಶಿಯಸ್ನೆಸ್ ಅನ್ನೋದೇ ದೇವರು ಗಾಡ್ ಅಂತಂದ್ರೆ ಏನಂತಂದ್ರೆ ನಾವು ಮಾಡ್ಕೊಂಡಿರೋ ಮೂರ್ತಿ ರೂಪದೆಲ್ಲ ಆಲಂಬನ ಅಂತ ನಮ್ಗೆ ಮೂರ್ತಿ ಆ ನಿರಾಕಾರ ರೂಪನ ಕಲ್ಪನೆ ಆಗಲ್ಲ ಅಂತ ಮಾಡ್ಕೊಂಡಿದೀವಿ ಆಕ್ಚುಲಿ ದೇವರು ಇರೋದು ನಿರಾಕಾರ ಆ ನಿರಾಕಾರ ಅಂದ್ರೆ ಒಂದು ಕಾನ್ಶಿಯಸ್ನೆಸ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಆ ಕಾನ್ಶಿಯಸ್ನೆಸ್ ಮೂಲ ವಸ್ತು ಆ ಮೂಲ ವಸ್ತು ದೇಹ ಜೊತೆ ಫ್ರೆಂಡ್ಶಿಪ್ ನ ಫ್ರೆಂಡ್ಶಿಪ್ನ ಪಿಡ್ತಿದ್ದಾಗೇನೆ ಹೊರಟೋಗುತ್ತೆ ಹಾಗಾಗಿ ನಾವು ಗಾಳಿನೇ ನಮ್ಮ ದೇಹ ಬದುಕಸ್ತಾ ಇದೆ ಅಂತಂದ್ರೆ ಗಾಳಿ ಬೇಕಾದಷ್ಟು ಹೊರಗಡೆ ಇದೆ ಸೈನ್ಸ್ ಬೇಕಾದಷ್ಟು ಒಳ್ಳೊಳ್ಳೆ ಮಿಷಿನ್ ಗಳನ್ನು ಮಾಡಿದೆ ಮೆಡಿಕ್ ಮೆಡಿಕಲ್ ಸೈನ್ಸ್ ಎಲ್ಲಾದ್ರೆ ಆಕ್ಸಿಜನ್ ಸಿಲಿಂಡರ್ನ ಆಕ್ಸಿಜನ್ ಬೇರೆ ಮಾಡ್ಬೋದು ಯಾವ್ಯಾವ ಕೆಮಿಕಲ್ ಬೇಕಾದ್ರೆ ಕೂಡ ಬೇಕು ಪ್ರಿಪೇರ್ ಮಾಡ್ಬೋದು ಅಷ್ಟೆಲ್ಲ ಮಾಡಿದ್ರು ಅದನ್ನ ಯಾಕೆ ಕುಡ್ಸಕ್ ಆಗ್ತಾ ಇಲ್ಲ ಸೊ ಇಂಪಾರ್ಟೆಂಟ್ ಬಾಡಿ ಹಿಂದೆ ಇರೋದು ಅಂತಂದ್ರೆ ಯಾವತ್ ಪವನೋ ನಿವಸತಿ ದೇಹಿ ಅಂತಂದ್ರೆ ಅಲ್ಲಿ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್ ಏನಿದೆ ಅದಿರೋ ತನಕ ನಿನ್ನ ದೇಹಕ್ಕೆ ಬೆಲೆ ಹಾಗಾಗಿ ಆ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಜೊತೆ ಯಾವಾಗ್ಲೂ ಇರೋದಕ್ಕೆ ಕಲಿಬೇಕು ಅದು ಬಿಟ್ಟು ಬೇರೆ ಯಾವುದಕ್ಕೋ ಇರೋದಕ್ಕೆ ಕಲ್ತಾ ಇದ್ರೆ ನಮಗೆ ಈ ಮನಸ್ಸಿನ ಸಂಚ ಮನಸ್ಸಿನಲ್ಲಿ ಆಗ್ತಾ ಇರೋ ದುಃಖ ದುಮ್ಮಾನಗಳು ಆಗುತ್ತೆ ಆ ಕಾನ್ಶಿಯಸ್ನೆಸ್ ಅನ್ನ ಜ್ಞಾಪಕ ಇಟ್ಕೊಳ್ಳೋದನ್ನೇ ದೇವರ ಬಗ್ಗೆ ಜ್ಞಾಪಕ ಮಾಡು ಭಕ್ತಿ ಮಾಡು ಪೂಜೆ ಮಾಡು ಅಂತ ಇಂಡೈರೆಕ್ಟ್ ಆಗಿ ನಮ್ಗೆ ಹೇಳಿರೋ ವಿಚಾರಗಳು ಸೊ ಹಾಗೆ ಕಾನ್ಶಿಯಸ್ನೆಸ್ನ ನಾವು ಜ್ಞಾಪಕ ಇಟ್ಕೊಳ್ಳೋದೇನಿದೆ ಅದೇ ಗಾಡ್ ಪ್ರಿನ್ಸಿಪಲ್ ಆ ಗಾಡ್ ಪ್ರಿನ್ಸಿಪಲ್ ಜೊತೆ ಇರಬೇಕು ಇಲ್ಲದೆ ದೇಹದ ಮೇಲೆ ಅಭಿಮಾನ ಬಿಡು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ ದೇಹದ ಮೇಲೆ ಅಭಿಮಾನ ಇದ್ದಿದ್ರೆ ಹೆಣ ಆಗ್ತಿದ್ದ ಹಾಗೇನೇನೆ ಇಷ್ಟು ತನಕ ನಮ್ಮ ಹತ್ರ ಮುಟ್ಟಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದವರು ಆಲ್ರೆಡಿ ಹೆಣ ಅಂತ ಇದ್ದಾಗ ಮುಟ್ಟಿಸ್ಕೊಳ್ಳೋದಕ್ಕೆ ಶೌಚ ಇಲ್ಲ ಅಶೌಚ ಶೌಚ ಮನೆಗೆ ಹೋಗಿ ಸ್ನಾನ ಮಾಡ್ತಾರೆ ಇನ್ನು ಮುಟ್ಟದಲ್ಲೇ ಇದ್ರು ಹೆಣನ ಹೆಣ ಸುತ್ಕೊಂಡು ಮನೆಗೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಮನೆಗ್ ಹೋಗಿ ಹಾಗಾದ್ರೆ ನನ್ನ ದೇಹಾಭಿಮಾನದಲ್ಲಿ ನನ್ನ ದೇಹ ದೇಹ ಅನ್ಕೊಂಡಿದ್ರೆ ಅದಕ್ಕೇನ್ ಬೆಲೆ ಇದೆ ಸೊ ಆ ದೇಹಕ್ಕೆ ಬೆಲೆ ಇರೋದೇನೆ ಯಾವಾಗ ಆ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಆ ಗಾಡ್ ಜೊತೆ ಸಂಬಂಧ ಇದೆ ಅಲ್ಲಿ ತನಕ ಮಾತ್ರ ಅದು ಸೊ ನಾವು ಯಾವಾಗ್ಲೂ ಬದುಕಿರೋ ಹಂಡ್ರೆಡ್ ಇಯರ್ಸ್ ಆ ಕಾನ್ಶಿಯಸ್ನೆಸ್ ಜೊತೆಗೆ ಇದ್ರೆ ನಮಗೆ ಮನಸ್ಸನ್ನು ಕೂಡ ಸಂತೋಷವಾಗಿರುತ್ತೆ ಆ ಸಂತೋಷವಾಗಿರೋದಕ್ಕೋಸ್ಕರನೇ ನಾವು ಕಷ್ಟ ಪಡ್ತಾ ಇದ್ದೀವಿ ಕಷ್ಟಪಟ್ಟರೆ ಸಂತೋಷ ಅನ್ನೋದು ನಮ್ಮ ಭ್ರಾಂತಿ ಆದ್ರೆ ಸಂತೋಷಕ್ಕೆ ಬೇಕಾಗಿರೋದು ಆ ಕಾನ್ಶಿಯಸ್ನೆಸ್ ನ ಅರ್ಥ ಮಾಡ್ಕೊಳೋದು ಆ ಕಾನ್ಶಿಯಸ್ನೆಸ್ ನ ಅರ್ಥ ಮಾಡ್ಕೊಳಿದಾಗೆ ಮನಸ್ಸು ಏಕಾಗ್ರತೆಗೆ ಬಂದು ಶಾಂತತೆಗೆ ಬಂದು ಜೀವನ ಪೂರ್ತಿ ಸಂತೋಷ ನೆಮ್ಮದಿನಲ್ಲಿ ಇದ್ದು ಕಾಲ ಕಳೆದು ನೂರ ವರ್ಷದಲ್ಲಿ ಆರಾಮಾಗಿ ಹೋಗ್ಬೋದು ಸೊ ನೂರ್ ವರ್ಷನೂ ಕಷ್ಟಪಟ್ಟು ಸಾಯುವಾಗ್ಲೂ ಕಷ್ಟಪಟ್ಟು ಮಾಡ್ಕೊಳ್ಳೋ ಅದಕ್ಕೆ ಯಾಕೆ ಒದ್ದಾಡ್ತಾ ಇದೆಯಾ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಓವರ್ ಎಸ್ಟಿಮೇಟ್ ಮಾಡಬಾರ್ದು ನಮ್ಮ ದೇಹದ ಇದೇನಿದೆ ಅತಿಯಾದ ದೇಹಾಭಿಮಾನ ಆ ಓವರ್ ಅಟ್ಯಾಚ್ಮೆಂಟ್ ಅದನ್ನ ಬಿಡಬೇಕು ಇದನ್ನೇ ಡೆಲ್ಯೂಷನ್ ಭ್ರಾಂತಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ನಾಲೆಡ್ಜ್ ಆತ್ಮ ಜ್ಞಾನ ಏನಿದೆ ಅಂತಂದ್ರೆ ಅವಾಗ ನನಗೆ ಬರ್ತಿದ್ದ ಹಾಗೇನೆ ದೇಹದ ಬಗ್ಗೆ ನಮಗೆ ಒಂದು ನಿಜವಾದ ಕಲ್ಪನೆ ಬರುತ್ತೆ ಹೇಗೆ ಅಂತಂದ್ರೆ ನಾವು ಡಿಸ್ಪೋಸಬಲ್ ಕಪ್ ಅಲ್ಲಿ ಕಾಫಿ ಟೀ ಕುಡಿತಾ ಇದೀವಿ ಅಂತಂದ್ರೆ ಕಾಫಿ ಕುಡಿಬೇಕಾದ್ರೆ ನಮ್ಗೆ ಬೇಕಾಗಿರೋ ಕಪ್ಪ ಅಥವಾ ಟೀನ ಟೀ ಬೇಕು ಸೊ ಹಾಗಾಗಿ ಆ ಟೀ ಕುಡಿಯೋದು ಅಂತಂದ್ರೆ ಈ ದೇಹ ಅನ್ನೋದು ಡಿಸ್ಪೋಸಬಲ್ ಕಪ್ ಹಾಗೆ ಸೊ ಒಳಗಡೆ ಇರೋ ಟೀ ಯಾವ್ದಪ್ಪ ಅಂದ್ರೆ ಆತ್ಮ ಜ್ಞಾನ ಆತ್ಮದ ವಿಚಾರ ಆ ಕಾನ್ಶಿಯಸ್ನೆಸ್ ವಿಚಾರ ಆ ಕಾನ್ಶಿಯಸ್ನೆಸ್ ನ ಕುಡಿಬೇಕು ಪಿವರೇ ರಾಮರಸಂ ಅಂತ ಏನ್ ಹೇಳ್ತಾರಲ್ಲ ಆ ಕಾನ್ಶಿಯಸ್ನೆಸ್ ನ ಕುಡಿದು ಆತ್ಮರಸ ಅಂತ ಏನ್ ಹೇಳ್ತಾರೆ ಆತ್ಮರಸ ಡ್ರಿಂಕ್ ದ ಆತ್ಮರಸ ಅಂತ ಹೇಳ್ತಾರಲ್ಲ ಸೊ ಅದನ್ನ ಕುಡಿಬೇಕು ಸೊ ಅದು ಬಿಟ್ಟು ಬಾಡಿ ಕಂಟೈನರ್ ಟೆಂಪರರಿ ಕಂಟೈನರ್ ಇದು ಈ ಸಾಧನಾನ ಇದನ್ನ ಟೆಂಪೊರರಿ ಕಂಟೈನರ್ ಯಾವತ್ತಿದ್ರು ಡಿಸ್ಪೋಸ್ ಆಗೋ ಕಪ್ ತರ ಇರೋದು ಇದು ಅಂತ ನಾವು ಅಂದ್ಕೊಂಡು ಯಾವಾಗ ಮಾಡ್ತೀವಿ ಅವಾಗ ನಮ್ಗೆ ಕಾನ್ಶಿಯಸ್ನೆಸ್ ಜೊತೆ ಆತ್ಮ ಜ್ಞಾನ ಪಡ್ಕೋಬೇಕು ಅನ್ನೋ ಒಂದು ಇದು ಬರುತ್ತೆ ಇಲ್ಲದೆ ಹೋದ್ರೆ ನಾವ್ ಯಾವ ಯಾವ್ದೋ ವಿಷಯದಲ್ಲಿ ಮುಳುಗೋಗ್ಬಿಟ್ಟು ನಮಗೆ ಈ ಕಡೆ ಬರೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಕಾದ ಕಬ್ಬಣ ಪದೇ ಪದೇ ಹೊಡೆದು ಹೊಡೆದು ಬೇಕಾದ ಶೇಪಿಗೆ ಬೆಂಡ್ ತರ ನಮ್ಮ ಮನಸ್ಸಿಗೆ ಪದೇ 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 ಹೊಡೆದು ಹೊಡೆದು ಅದನ್ನ ಆತ್ಮದ ಕಾನ್ಶಿಯಸ್ನೆಸ್ ಕಡೆಗೆ ಬೇಕಾಗೋ ತರ ನಾವು ತಿರುಗಿಸ್ಕೊಳ್ಳೋ ತರ ಇದೆಯಲ್ಲ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇರುವಂತ ವಿಚಾರ ಸೊ ಯಾವತ್ ಪವನೋ ನಿವಸತಿ ದೇಹಿ ಅಂತ ಹೇಳಿದ್ರು ಕುಶಲಂ ಪೃಚ್ಛತಿ ಅಂದ್ರೆ ಹೆಣ ಹೇಗಿದೆ ಅಂತ ಯಾರು ಕೇಳ್ತಾರ ದೇಹ ಚೆನ್ನಾಗಿದ್ರೆ ಮಾತ್ರ ಒಂದು ಆಸ್ಪತ್ರೆನಲ್ಲಿ ಹೋಗಿ ನೋಡ್ಕೊಂಡ್ ಬರೋದು ಅವ್ರಿಗೆ ಪ್ರಾಣ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ವಿಚಾರಸ್ಕೊಂಡ್ಬಾರದು ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಆಪರೇಷನ್ ಎಲ್ಲ ಸಕ್ಸಸ್ ಆಯ್ತಾ ಅದಾಯ್ತಾ ಇದಾಯ್ತಾ ಅಂತ ಸೊ ಅವ್ರ ಹೆಣ ಅಂತಂದ್ರೆ ಯಾರನ್ನ ಹೋಗ್ತೀವಿ ಯಾರನ್ನು ವಿಚಾರ್ಸ್ಕೊಳಕ ಹಾಗಾಗಿ ಯಾವತ್ ಪವನೋ ನಿವಸತಿ ದೇಹಿ ಕುಶಲಂ ಪೃಚ್ಛತಿ ತಾನ ವಿಚಾರಿಸ್ಕೊಳ್ತಾರೆ ಅಷ್ಟೇ ಹೊರತು ಗತವತಿ ವಾಯು ದ ಮೊಮೆಂಟ್ ಯಾವಾಗ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ ನೋಬಡಿ ಇನ್ಕ್ವೈರ್ಸ್ ಯಾರು ನಮ್ಮನ್ನು ಕೇಳೋದಕ್ಕೆ ಆಗಲ್ಲ ಸೊ ಹಾಗಾಗಿ ಭಾರ್ಯ ಅಂತಂದ್ರೆ ಹೆಂಡತಿ ಅನ್ನೋದು ಒಂದ್ ಲೆಕ್ಕದಲ್ಲಿ ನಾವು ಹೇಳಿದ್ರು ಹೆಂಡತಿ ಮಕ್ಕಳು ಸುತ್ತಮುತ್ತ ಇರೋರು ಬಂಧು ಮಿತ್ರರು ಅದೇ ಜನ ನಮ್ಮನ್ನ ಅಪ್ಪಿಕೊಳ್ತಾ ಇದ್ರು ಹೆಂಡತಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ಫ್ರೆಂಡ್ಸ್ ಇಂದ ಹಿಡಿದು ಅಪ್ಕೊಂಡು ಎಷ್ಟೋ ಸಲ ಖುಷಿನಲ್ಲಿ ಅಪ್ಕೊಂಡು ಎಲ್ಲ ಇವತ್ತು ಯಾರು ಮುಟ್ಟಕ್ಕೆ ಕೂಡ ಆಗಲ್ಲ ಯಾವತ್ ಪವನೋ ನಿವಸತಿ ದೇಹಿ ಸೊ ಅದು ಹೋಗ್ತಿದ್ದ ಹಾಗೆ ಅದು ಆಗಲ್ಲ ಅಂತ ಹೇಳೋದಿಕ್ಕೆ ಅಷ್ಟೊಂದು ಬೇರೆ ಬೇರೆ ರೀತಿನಲ್ಲಿ ಹೇಳಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಈ ಈ ಭ್ರಾಂತಿನ ಅವ್ರೇನ್ ಹೇಳ್ತಾ ಇದ್ದಾರೆ ಈ ದೇಹದ ಆಸೆ ಏನಿದೆ ಇದನ್ನ ಜಾಸ್ತಿ ನಾವು ಇಟ್ಕೊಳಕು ಆಗಲ್ಲ ಅಂತ ಹೇಳೋದೇನಂತಂದ್ರೆ ದ ಮೊಮೆಂಟ್ ಪ್ರಾಣ ಹೋಗ್ತಿದ್ದ ಹಾಗೇನೆ ಅಕಸ್ಮಾತ್ ಬೇರೆ ದೇಶದಿಂದ ಯಾರೋ ಸತ್ತೋದ್ರು ಇಂಡಿಯಾಕ್ ತರಬೇಕು ಅಂತಂದ್ರೆ ಆ ದೇಹಕ್ಕೆ ಬೆಲೆ ಇಲ್ಲ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ಸೊ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಅದು ಈ ನಮ್ಮ ಏರೋಪ್ಲೈನ್ ಬರಲ್ಲ ನಮ್ ಏರೋಪ್ಲೈನ್ ತರಕಾಗಲ್ಲ ಅಂದ್ರೆ ಸೀಟ್ ಒಳಗಡೆ ಯಾರು ಕೊಡಲ್ಲ ಅದನ್ನ ಒಂದು ಡಬ್ಬಕ್ಕೆ ಪ್ಯಾಕ್ ಮಾಡಿ ಕಾರ್ಗೋನಲ್ಲಿ ಬರಬೇಕು ಸೊ ದೇಹ ಕಾರ್ಗೋ ಆಗೋಯ್ತು ಅದು ಏನು ಅದಕ್ಕೆಲ್ಲ ಸರ್ಟಿಫಿಕೇಟ್ಗಳು ಬೇಕು ಅದಕ್ಕೆಲ್ಲ ಕೆಮಿಕಲ್ಸ್ ಎಲ್ಲ ಸರಿಯಾಗಿ ಹಾಕಿದಾರ ವಾಸನೆ ಬರುತ್ತಾ ಹೊಡೆತ ಹೋಗುತ್ತಾ ಅದೆಲ್ಲ ನೋಡಿದ ಮೇಲೆ ಆಮೇಲೆ ಕಾರ್ಗೋ ತರ ಪ್ಯಾಕ್ ಮಾಡಿದಾರ ಅದೆಲ್ಲ ಆದ್ರೆ ಮಾತ್ರ ಒಂದ್ ದೇಶದಿಂದ ಒಂದ್ ದೇಶಕ್ಕೆ ಇದಾಗುವಂಥದ್ದು ಸೊ ಆ ದೇಹದ ಅಭಿಮಾನ ಎಷ್ಟೇ ಇರ್ಬೋದು ಎಷ್ಟೇ ದುಡ್ಡಿರ್ಬೋದು ಏನೇ ಆದ್ರೂ ಅಷ್ಟೇ ಅದಕ್ಕೆ ಬೆಲೆ ಕೊನೆಗೆ ಕಾರ್ಗೋ ಆಗೋ ಯಾವುದೋ ಒಂದು ಸಾಮಾನು ಸರಂಜಾಮು ತರ ಅದನ್ನ ತರಬೇಕಾಗತ್ತೆ ಅಷ್ಟೇ ಅಂತ ಹೇಳುವಂಥದ್ದು

बालास्वत् क्रीडासक्तः सक्तः तरुणा तावत् तरुणी सक्तः वृद्धा परमे ब्रह्मणि कोऽपि न सतः परमे ब्रह्मणि कोऽपि न सतः भज गोविन्दं भज गोविन्दं गोविन्दं भज मूढमते बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ತು ತರುಣಿ ಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿನ ಸೊ ಈ ತರ ನಮಗೆ ಪ್ರಾಣ ಹೋಗಿದ್ದಾದ್ಮೇಲೆ ನೆಕ್ಸ್ಟ್ ಇದರದ್ದು ಈ ಶ್ಲೋಕದಲ್ಲಿ ಬಾಲಸ್ತಾವತು ಕ್ರೀಡಾಸಕ್ತಃ ಅಂತಂದ್ರೆ ಈ ಚಿಕ್ಕ ಮಕ್ಕಳಿಗೆ ಏನು ಆಸಕ್ತಿ ಇರುತ್ತೆ ಆಸೆ ಆಟ ಆಡೋದೇ ಇಪ್ಪತ್ನಾಲ್ಕು ಗಂಟೆ ಆಟ ಆಡ್ತಾ ಇರೋದೇ ಕೆಲಸ ಅದಕ್ಕೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಆಟ ಆಡದೇ ಆಡ್ತಾ ಇರ್ತಾರೆ ಸ್ಕೂಲಿಂದ ಬಂದ್ರು ಆಟ ಆಡ್ತಾ ಇರ್ತಾರೆ ಹೋಮ್ ವರ್ಕ್ ಮಾಡಬೇಕು ಅಂದ್ರೂ ಆಟ ಮಾಡ್ತಾ ಇರ್ತಾರೆ ಸೊ ಅವರ ಅವಸ್ಥೆನೇ ಹಾಗೆ ಸೊ ಬಾಲಸ್ತಾವತು ಕ್ರೀಡಾಸಕ್ತಃ ಸೊ ತರುಣಸ್ತಾವತು ತರುಣ ಈ ಸಕ್ತಃ ಸೊ ತರುಣಾವಸ್ಥೆ ಯೌವನಾವಸ್ಥೆನಲ್ಲಿ ಏನನ್ನು ಆಪೋಸಿಟ್ ಸೆಕ್ಸ್ ಸಕ್ತ ತರುಣೀಸಕ್ತ ತರುಣೀಸ್ತಾವತು ತರುಣಾಸಕ್ತ ಅದು ಹಾಗೂ ಹೇಳಬೇಕು ಅಂದ್ರೆ ಗಂಡು ಹೆಣ್ಣಿಗೆ ಆಪೋಸಿಟ್ ಅಟ್ರಾಕ್ಷನ್ ಸೊ ಅವಾಗ ಯಾರ್ಗೆ ಏನು ಕಾಣಲ್ಲ ಸೊ ಏನ್ ಹೇಳುತ್ತೆ ಕಾಮಾತುರಾಣ ನಭಯಂ ನಲಜ್ಜ ಅಂತ ಹೇಳ್ತಾರೆ ಯಾವಾಗ ಕಾಮಕ್ಕೆ ಆತುರತೆ ಹಾಗೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ನಾವು ಏನು ಮಾತಾಡ್ತಾ ಇದ್ದೀವಿ ನಾವು ಹ್ಯಾಕ್ ಬಿಹೇವ್ ಮಾಡ್ತಾ ಇದ್ದೀವಿ ಯಾವುದು ಗಮನಕ್ಕೆ ಬರಲ್ಲ ಯಾರಾದ್ರೆ ಏನ್ ಮಾತಾಡಬೇಕು ಏನು ಆಡಬೇಕು ನಾವೇನು ಒಬ್ರನ್ನೊಬ್ರು ಹಗ್ ಮಾಡ್ಕೋಬೇಕಾ ಮಾಡಬಾರ್ದ ಪಬ್ಲಿಕ್ ಪ್ಲೇಸ ಎಲ್ಲಾವುದು ಅಷ್ಟೊಂದು ಅಟ್ರಾಕ್ಷನ್ ಹೆವಿ ಹಾಕಿದಾಗೆ ಎಲ್ಲದೇ ಕಾಣಿಸದಲ್ಲೇ ಇರೋ ತರ ನಮ್ಮ ಮನಸ್ಸಿಗೆ ನಾವು ಈ ಸುತ್ತ ಇರೋ ಪ್ರಪಂಚನೇ ಕಾಣಲ್ಲ ಏನು ಹೇಳ್ತಾ ಇತ್ತೆ ವಿದ್ಯಾ ನಕ್ಸುಖ್ ನಿದ್ರಾ ಅಂತ ಹೇಳುತ್ತೆ ವಿದ್ಯೆಗೆ ಆತುರತೆ ಹೇಗಿರಬೇಕು ಅಂತಂದ್ರೆ ನಸುಖನ್ನ ನಿದ್ರ ಸುಖ ಅನ್ನ ನಿದ್ರೆ ಬಿಟ್ರೆ ಮಾತ್ರ ವಿದ್ಯೆನ ಪಡ್ಕೊಳಕ ವಿದ್ಯಾತುರಂ ನಸುಖನ್ನ ನಿದ್ರ ನಭಯಂ ನ ಲಜ್ಜಾ ಲಜ್ಜ ಅಂತಂದ್ರೆ ಯಾವ ತರದ್ದು ಒಂದು ಅಂಜಿಕೆನೇ ಇಲ್ಲ ಏನು ಲಜ್ಜೆ ಅಂತಂದ್ರೆ ಏನ್ ಹೇಳ್ತಾರೆ ಈ ಒಂಥರ ಹಿಂಸೆನೆ ಆಗಲ್ಲ ಏನ್ ಬೇಕಾದ್ರೂ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡೋ ಅಂತ ಹಾಗಾಗಿ ಆ ತರ ಇರೋದು ತರುಣಸ್ತಾವತು ತರುಣೀಸಕ್ತಃ ವೃದ್ಧಸ್ತಾವತು ಚಿಂತಾಸಕ್ತ ವೃದ್ಧಸ್ತಾವತು ಚಿಂತಾಸಕ್ತಃ ಅಂತಂದ್ರೆ ವೃದ್ಧಾಪ್ಯದಲ್ಲಿ ನಮ್ಗೆ ಬೇರೆ ಬೇರೆ ತರ ಚಿಂತೆಗಳಿದೆ ಅದನ್ನ ಡೀಟೈಲ್ ಆಗಿ ನೋಡೋಣ ಬಟ್ ಈ ಶ್ಲೋಕದಲ್ಲಿ ಏನಿದೆ ಅಂತ ಹೇಳ್ತಾ ಇದೆ ಹಾಗಾಗಿ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ ಅಂತಂದ್ರೆ ಪರಮೇ ಬ್ರಹ್ಮಣಿ ಕೊನೆಗೆ ಅಟ್ಲೀಸ್ಟ್ ನೋಡಿದ್ರೆ ಬ್ರಹ್ಮ ಅಂತಂದ್ರೆ ಆತ್ಮಜ್ಞಾನ ಕಾನ್ಶಿಯಸ್ನೆಸ್ ಈ ವಿಚಾರದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂದ್ರೆ ಬಾಲಸ್ತಾವತು ತರುಣಸ್ಥಾವತು ವೃದ್ಧಸ್ಥಾವತು ಆದ ಯಾವಾಗ ಪುರುಸತ್ತಿರೋದು ಯಾವಾಗ ಈ ಆತ್ಮಜ್ಞಾನ ಕಾನ್ಶಿಯಸ್ನೆಸ್ ದೇವರು ಅನ್ನೋದನ್ನ ನಿಜವಾದ ದೇವರ ಕಲ್ಪನೆ ನನ್ನ ದೇಹದ ಬಗ್ಗೆ ಕಲ್ಪನೆ ನನ್ನ ಮನಸ್ಸಿನ ಕಲ್ಪನೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ವಿಚಾರ ಯಾರಿಗೂ ಇದೆ ಯಾವಾಗ ಟೈಮ್ ಇಲ್ಲಿದೆ ಅಂತ ಹೇಳೋದಕ್ಕೋಸ್ಕರ ಈ ಶ್ಲೋಕನ ಬರೆದಿದ್ದಾರೆ ಬಾಲಸ್ತಾವತು ಕ್ರೀಡಾಸಕ್ತಃ ತರುಣಸ್ತಾವತು ತರುಣಿ ಸಕ್ತಃ ಚಿಂತಾ ಸಕ್ತಃ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ ಈ ನಮ್ಗೆ ಯಾವತ್ತಿದ್ರೂ ಒಂಥರ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಅನ್ನೋ ಒಂದು ಇದು ಪೋಸ್ಟ್ಪೋನ್ಮೆಂಟ್ ಡಿಸೀಸ್ ನಂತ ಪ್ರೊಕ್ರಾಸ್ಟಿನೇಷನ್ ಅಂತ ಯಾವ ಕೆಲಸ ನಮ್ ನಿಜವಾದ ಕೆಲಸಗಳನ್ನೂ ಬೇಕಾದಷ್ಟು ಇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನ್ನ ಮನಸ್ಸಿಗೆ ಗೊತ್ತಿದ್ರು ಯಾವುದೇ ಒಂದು ಅಲ್ಲಿ ಹೋಗ್ಬಿಟ್ಟು ಇವತ್ತೇ ಎಲೆಕ್ಟ್ರಿಸಿಟಿ ಬಿಲ್ ಕಟ್ ಬಂದ್ಬಿಟ್ರೆ ಅಂತಂದ್ರೆ ಕಟ್ಟಲ್ಲ ನಾವು ಅದೆಲ್ಲ ಲೇಟ್ ಆಗಿ ಫೈನ್ ಕಟ್ಟಿ ಆಮೇಲೆ ಕಟ್ಟೋ ಕಟ್ಟೋತರ ಯಾವ ಕೆಲ್ಸನೂ ಅಷ್ಟೆ ಇಲ್ಲಿ ಯಾವ್ದೋ ಒಂಚೂರು ರಿಪೇರಿ ಮಾಡ್ಸಿಬಿಟ್ರೆ ಸರಿ ಹೋಗುತ್ತೆ ಅಂದ್ರೆ ಮಾಡ್ಸೋಣ 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 ಅಂತಂದು ದೊಡ್ಡ ಬಿರುಕಾಗಿ ಅದು ಐದು ಸಾವಿರ ರೂಪಾಯಿ ಆಗುವಂಥದ್ದು ಐವತ್ತು ಸಾವಿರ ರೂಪಾಯಿ ಆದ್ಮೇಲೆ ನಾವು ಹೋಗ್ಬೋದು ಅದೇ ಥರ ದೇಹದಲ್ಲೇ ಆಗಲಿ ಮನಸ್ಸಲ್ಲೇ ಆಗಲಿ ಮನಸ್ಸಿನಲ್ಲೂ ಒಂದು ಸಣ್ಣ ಗಾಯ ಹಾಕ್ತಿದ್ದಾಗೆ ತಕ್ಷಣ ರಿಪೇರಿ ಮಾಡಬೇಕು ರಿಪೇರಿ ಮಾಡಲ್ಲ ದೊಡ್ಡದಾದ ಅದಕ್ಕೆ ರಿಪೇರಿ ಮಾಡಬೇಕು ಮನೆಯಲ್ಲೇ ಆಗಲಿ ವಸ್ತುಗಳೇ ಆಗಲಿ ಎ ಸ್ಟಿಚಿಂಗ್ ಟೈಮ್ ಸೇವ್ಸ್ ನೈನ್ ಅಂತ ಹೇಳ್ತಾರೆ ಯಾವಾಗ ಸಂದರ್ಭದಲ್ಲಿ ಒಂದು ಬಟ್ಟೆನಲ್ಲಿ ಒಂದು ಹೊಲಿಗೆ ಬಿಟ್ಕೊಂಡಿದೆ ಅಂದರೆ ತಕ್ಷಣ ಹೊಲಿಗೆ ಹಾಕಿದರೆ ಅದು ಹರ್ಕೊಳ್ಳಲ್ಲ ಅದು ಬಟ್ಟೆ ಇಂಟ್ಯಾಕ್ಟ್ ಆಗಿರುತ್ತೆ ಒಂದ್ ಹೊಲಿಗೆ ಅಲ್ವಾ ಹೋಗಿದೆ ಬಿಟ್ಟಿದೆ ಅಂತಂದ್ರೆ ಹೊಲಿಗೆ ಇವತ್ತು ಒಂದ್ ಹೊಲಿಗೆ ಹೋಗಿರೋದು ಹತ್ತು ಹೊಲಿಗೆ ಹೋಗಿ ಅದು ಹಾಗೇನೆ ಅದು ಕಳಚ್ಕೊಂಡು ಹೋಗುತ್ತೆ ಆಮೇಲೆ ಅಸಹ್ಯ ಆದ್ಮೇಲೆ ಅದನ್ನ ತಿರ್ಗ ನಾವು ರಿಪೇರಿ ಮಾಡೋದೇ ಇಲ್ಲ ಬಿಸಾಕ್ ಬಿಡ್ತೀವಿ ಹಾಗೆ ನಮ್ಮ ಜೀವನನು ನಾವು ಹಾಗೆ ಬಿಸಾಕ್ ಬಿಡ್ತಾ ಇದೀವಿ ನಮ್ಗೆ ಗೊತ್ತಿಲ್ಲ ಎಷ್ಟಿಚಿಂಗ್ ಟೈಮ್ ಸೇವ್ಸ್ ನೈನ್ ಅಂತ ಹೇಳ್ತಾರಲ್ಲ ಆ ಒಂದು ಸಮಯಕ್ಕೆ ಸಂದರ್ಭದಕ್ಕೆ ತಕ್ಕ ತಕ್ಷಣದಲ್ಲೇ ರಿಪೇರಿ ಮಾಡೋದ್ರಿಂದ ಇನ್ನು ಹೆಚ್ಚು ಅದರ ಉಪಯೋಗ ಪಡ್ಕೋಬಹುದು ಅಂತ ಹೇಳುವಂಥ ವಿಚಾರನ ಅವ್ರು ಹೇಳ್ತಾರೆ ಹಾಗಾಗಿ ನಮ್ಮ ಮನಸ್ಸು ಏನೇನು ಹುಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಬೇಕಾಗಿರೋದು ಚೆನ್ನಾಗಿದೆ ಅಂತ ಗೊತ್ತರೂ ಅದು ಮಾಡಕ್ಕೆ ಆಗಲ್ಲ ಹಾಗಾಗ ಆಧ್ಯಾತ್ಮದ ಕಡೆಗಂತೂ ಬರೋದಕ್ಕೆ ಏನಂದ್ರೆ ಮನಸ್ಸಿನಲ್ಲಿ ಭ್ರಮೆ ಇದೆ ಯಾರು ವಯಸ್ಸಾದ್ಮೇಲೆ ಮಾಡ್ಬೋದಲ್ವಾ ಈಗೇನು ಅರ್ಜೆಂಟು ಹಾಗಾಗಿ ಇದ್ ಮಾಡ್ಕೋಬಹುದು ಅಂತ ಆದ್ರೆ ನಾವೊಂದು ಮುಖ್ಯವಾಗಿ ನೋಡ್ಬೇಕಾಗಿರೋದೇನಂದ್ರೆ ಇದೆಲ್ಲ ಹ್ಯಾಬಿಟ್ಸ್ ಆ ಹ್ಯಾಬಿಟ್ಸು ನಾನು ವಯಸ್ಸಾಗ್ತಿದ್ದಾಗೆ ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಏನು ಹ್ಯಾಬಿಟ್ ಒಂದು ಸಣ್ಣ ನ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಹ್ಯಾಬಿಟ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ರಿಪೀಟೆಡ್ ಆಗಿ ಏನು ಮಾಡ್ತಿದ್ದೀವೋ ಅದು ಹ್ಯಾಬಿಟ್ ಆಗುತ್ತೆ ಸೊ ಒಂದು ಹ್ಯಾಬಿಟ್ಟಿಗೆ ಅದಕ್ಕೋಸ್ಕರ ನಮ್ಮ ದೇಶದ ಇದ್ರೊಳಗೆ ನಮ್ಮ ಸನಾತನ ಧರ್ಮದಲ್ಲಿ ಯಾವುದಾದ್ರೂ ಒಂದು ಮಂತ್ರನೇ ಆಗಲಿ ಯಾವುದಾದ್ರೂ ಒಂದು ವಿಚಾರ ಆಗಲಿ ಅದನ್ನು ಇಪ್ಪತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಅದೇ ಟೈಮ್ ಅಲ್ಲಿ ಮಾಡಬೇಕು ಅವಾಗ ನಿಮ್ ಮನಸ್ಸಿನ ಒಳಗಡೆ ಅದು ರಿಜಿಸ್ಟರ್ ಆಗುತ್ತೆ ಅಂತ ಸೊ ನಲವತ್ತೆಂಟು ದಿವಸ ಒಂದು ಮಂಡಲ ಪೂರ್ತಿ ಪೂಜೆ ಮಾಡಿ ಅಥವಾ ಒಂದು ಮಂಡಲ ಪೂರ್ತಿ ಈ ಮಂತ್ರ ಹೇಳ್ಕೊಳ್ಳಿ ಒಂದು ಮಂಡಲ ಪೂರ್ತಿ ಇದು ಮಾಡಿ ಅದೇ ಟೈಮ್ ಅಲ್ಲಿ ಮಾಡಬೇಕು ಆ ಮಂಡಲ ಮಾಡೋದ್ರಿಂದ ಆ ಮನಸ್ಸು ಪ್ಲಸ್ ದೇಹ ಎರಡಕ್ಕೂ ಅದು ರಿಜಿಸ್ಟರ್ ಆಗುತ್ತೆ ಬರೀ ಇಪ್ಪತ್ತೊಂದು ದಿವಸಕ್ಕೆ ನಾವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮನಸ್ಸಿಗೆ ಜ್ಞಾಪಕ ಇರುತ್ತೆ ನಲವತ್ತೆಂಟು ದಿವಸ ಮಂಡಲ ಪೂರ್ತಿ ಮಾಡಿದ್ರೆ ನಮ್ದು ಇದು ಸೈಕಾಲಜಿ ಇದು ಇಟ್ ಇಸ್ ನಾಟ್ ಎನಿ ಗುಡ್ ಸಂಪ್ರದಾಯ ಅಲ್ಲ ಅದು ಸೊ ನಲವತ್ತೆಂಟು ದಿವಸದಲ್ಲಿ ಒಂದು ಹ್ಯಾಬಿಟ್ ಫಾರ್ಮ್ ಆಗುತ್ತೆ ಒಂದು ಕಾಫಿ ಕುಡಿಯೋದು ನೀವೇ ಹುಟ್ಟುತ್ತಿದ್ದಾಗ ಕಾಫಿ ಗೊತ್ತಿತ್ತ ನಿಮಗೆ ಗೊತ್ತಿಲ್ಲ ಸೊ ಕಾಫಿ ಕುಡಿಯೋದು ಅಭ್ಯಾಸ ಮಾಡಿಕೊಂಡು ಯಾಕೆ ರಿಪೀಟೆಡ್ ಆಗಿ ಏನ್ ಮಾಡ್ತೀವೋ ಅದು ಹ್ಯಾಬಿಟ್ ರಿಪೀಟೆಡ್ ಆಗಿ ಸುಮ್ಮನೆ ನಗ್ತಾ ಇದ್ರೆ ನಗೋದೇ ಹ್ಯಾಬಿಟ್ಟು ಅಳದೇ ಅಭ್ಯಾಸ ಮಾಡ್ಕೊಂಡು ಅಳದೇ ಹ್ಯಾಬಿಟ್ಟು ಗೋಳ್ ಕರೆ ಹೇಳ್ಕೊಳ್ಳೋದೇ ಅಭ್ಯಾಸ ಯಾರನ್ನ ನೋಡಿದ್ರು ನಾನು ಕರೆ ಹೇಳ್ಕೊಡೋ ನಯ್ಯೋ ನನ್ ಕಷ್ಟ ಎಷ್ಟಿದೆ ಅಂತ ನೋಡಿದವರ ಹತ್ರ ಎಲ್ಲ ಕಷ್ಟ ಹೇಳ್ಕೊಳಕ್ಕೆ ಹೊರಡ್ತಾ ಇರೋದು ನನ್ ಗೋಳ್ ಕರೆ ಅಭ್ಯಾಸ ಹ್ಯಾಬಿಟ್ ಫಾರ್ಮ್ ಆಗಿದೆ ಈ ತರ ಪ್ರತಿಯೊಂದು ಕೆಲವರು ಮುಗಿದು ಮುಟ್ಕೋತಾನೆ ಹೇಳ್ತಾರೆ ಉಗ್ರರು ಕಚ್ಚುತ್ತಾ ಇರ್ತಾರೆ ಕಿವಿ ಕೆರ್ಕೋತಾ ಇರ್ತಾರೆ ತಲೆ ಕೆರ್ಕೋತಾ ಇರ್ತಾರೆ ಏನೇನೋ ಮಾಡ್ಕೋತಾ ಇರ್ತಾರೆ ಕೂತ್ಲು ಸರಿ ಮಾಡ್ಕೊತಾ ಇರ್ತಾರೆ ಎಲ್ಲ ಹ್ಯಾಬಿಟ್ ಆ ಹ್ಯಾಬಿಟ್ ಕಾಲಲ್ಲಾಡಿಸ್ತಾ ಇರ್ತಾರೆ ಕೈಯಲ್ಲಾಡಿಸ್ತಾ ಇರ್ತಾರೆ ಇದೆಲ್ಲ ಫಿಸಿಕಲ್ ಹ್ಯಾಬಿಟ್ಟು ಮೆಂಟಲ್ ಹ್ಯಾಬಿಟ್ಗಳು ಫಾರಮ್ ಆಗುತ್ತೆ ಸೊ ಈ ತರ ಫ್ಯಾಬಿಟ್ ಫಾರಮ್ ಮಾಡ್ಕೊಂಡ್ಬಿಟ್ಟು ನಲವತ್ತೈವತ್ತು ವರ್ಷದ ತನಕ ನನಗೆ ಹ್ಯಾಬಿಟ್ ಎಲ್ಲ ಅದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಈ ವ್ಯಾವಹಾರಿಕ ಜಗತ್ತಿನ ಜೊತೆ ಜೀವನ ಮಾಡುವಂಥ ಹ್ಯಾಬಿಟ್ನ ಬಳಸ್ಕೊಂಡು ರಿಟೈರ್ ಆದ್ಮೇಲೆ ನಾಳೆಯಿಂದ ನಾನು ರಾಮಾಕೃಷ್ಣ ಅಂದ್ಬಿಡ್ತೀನಿ ಖಂಡಿತ ಸಾಧ್ಯ ಇಲ್ಲ ಹ್ಯಾಬಿಟ್ ಹಳೆ ಹ್ಯಾಬಿಟ್ನ ಮರ್ಸಿ ಹೊಸ ಹ್ಯಾಬಿಟ್ನ ಕಲ್ಸೋದು ಅಷ್ಟು ಸುಲಭ ಅಲ್ಲ ಚಿಕ್ಕ ಮಕ್ಕಳಿಗೆ ಹ್ಯಾಬಿಟ್ ನ ಅಷ್ಟು ಸುಲಭವಾಗಿ ವಯಸ್ಸಾಗ್ತಾ ಆಗ್ತಾ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳ್ಳೋದಿರ್ಲಿ ಹೊಸ ಹ್ಯಾಬಿಟ್ ಕಲಿಯೋದು ಕಷ್ಟ ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲಿಯದೇ ಇದ್ದವರಿಗೆ ಟೂ ವೀಲರ್ ಕಲಿಯಕ್ಕೆ ಆಗ್ದಲೆ ಗಾಡಿ ಕೊಂಡ್ಕೊಂಡು ವಾಪಸ್ ಮಾರ್ಬಿಟ್ಟಿರ್ತಾರೆ ಅಥವಾ ಫೋರ್ ವೀಲರ್ ನ ಕಲಿಯಕ ಆಗ್ದಲೇನೆ ವಾಪಸ್ ಮಾರ್ತಾರೆ ಯಾಕೆ ಅಂತಂದ್ರೆ ಆ ಹ್ಯಾಬಿಟ್ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಸುಲಭ ಅಲ್ಲ ಯಾಕೆ ಅಂತಂದ್ರೆ ಆ ಹ್ಯಾಬಿಟ್ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮತ್ತು ದೇಹ ಈ ಕಾನ್ಶಿಯಸ್ನೆಸ್ ಎಲ್ಲದೂ ಒಂದೇ ಕಡೆ ಫೋಕಸ್ ಆದಾಗ ಮಾತ್ರ ಒಂದು ಹ್ಯಾಬಿಟ್ ಫಾರಮ್ ಆಗುತ್ತೆ ಹ್ಯಾಬಿಟ್ ಫಾರ್ಮ್ ಆಗುವಾಗ ನಮ್ಗೆ ಗೊತ್ತಿಲ್ಲ ಆ ಅಟ್ರಾಕ್ಷನ್ ನಲ್ಲಿ ಮುಳುಗಿಬಿಟ್ಟು ನಾವು ಹ್ಯಾಬಿಟ್ ಫಾರಮ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಈ ಪ್ರಪಂಚದಲ್ಲಿ ನಮಗೆ ಎಷ್ಟೋ ಹ್ಯಾಬಿಟ್ಗಳನ್ನ ಅಂತಂದ್ರೆ ವ್ಯವಹಾರ ಜಗತ್ತಲ್ಲಿ ಜೀವನ ಮಾಡೋದು ಹೇಗೆ ಅನ್ನೋದನ್ನ ಅರವತ್ ವರ್ಷ ತನಕ ನಾವು ಮಾಡ್ಕೊಂಡಿದೀವಿ ನಮ್ಗೆ ಇನ್ ವರ್ಷ ಇನ್ನೊಂದ್ ನಲ್ವತ್ತು ವರ್ಷ ಬದುಕ್ತೀವಪ್ಪ ಅವಾಗ ನಾನ್ ರಾಮ ಕೃಷ್ಣ ಅಂತ ಬಿಡ್ತೀನಿ ಒಂದೇ ಒಂದು ಒಂದ್ಸಲ ರಾಮ ಅನ್ನಕಾಗಲ್ಲ ಅಂತ ಒಂದ್ಸಲ ಕೃಷ್ಣ ಅನ್ನಕ್ಕಾಗಲ್ ಹಾಗಾಗಿ ಏನ್ ಹೇಳುತ್ತೆ ವೇದಾಂತ ಅಂತ ಅಂದ್ರೆ ನಿಮ್ಮ ಏಜ್ ನೂರ್ ವರ್ಷ ಆಗಿದೆ ಅಂತಂದ್ರೆ ಆ ಮೊದಲನೇ ಒಂದರಿಂದ ಹಿಡಿದು ನೂರ ತನಕ ಹೇಗೆ ಒಂದೊಂದೇ ವರ್ಷ ಜಾಸ್ತಿ ಆಗ್ತಾ ಇದೆ ಈ ವ್ಯಾವಹಾರಿಕ ಜಗತ್ತಲ್ಲಿ ಮೊದಲು ನೀವು ನೂರು ಪರ್ಸೆಂಟ್ ಇದೀರಾ ಒಂದು ಹುಟ್ಟಿದಾಗೆ ಮಗು ಅಂತಂದ್ರೆ ಹತ್ತು ವರ್ಷ ಆಗೋ ಹೊತ್ತಿಗೆ ಹತ್ತು ಪರ್ಸೆಂಟ್ ಸ್ಪಿರಿಚುಯಲ್ ಜ್ಞಾನಕ್ಕೆ ನಾವು ಬಂದಿರಬೇಕು ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಕೆ ಪ್ರಪಂಚದ ವರ್ಲ್ಡ್ ಅಲ್ಲಿ ಇರೋದು ಪ್ರಾಪಂಚಿಕ ವ್ಯವಹಾರ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಇದೀವಿ ಅಂತ ಹಾಗೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಆದರೂ ಈ ಕಾನ್ಶಿಯಸ್ನೆಸ್ ಆಧ್ಯಾತ್ಮ ಆತ್ಮಜ್ಞಾನ ಅನ್ನೋದಕ್ಕೆ ಬರಬೇಕು ಮೂವತ್ತು ವರ್ಷಕ್ಕೆ ಮೂವತ್ತು ಪರ್ಸೆಂಟ್ ಆದರೂ ಬಂದಿರಬೇಕು ಐವತ್ತು ಪರ್ಸೆಂಟ್ಗೆ ಐವತ್ತು ವರ್ಷದ ಹೊತ್ತಿಗೆ ವ್ಯಾವಹಾರಿಕ ಜಗತ್ತಿಂದ ರಿಟೈರ್ಮೆಂಟ್ ತಗೊಳೋದಕ್ಕೋಸ್ಕರನೇ ವಾನಪ್ರಸ್ಥಾಶ್ರಮ ಅಂತ ಇರೋದು ಸೊ ಐವತ್ತು ವರ್ಷದಿಂದ ಐವತ್ತೊಂದನೇ ಪರ್ಸೆಂಟಿಗೆ ಬರ್ಬೇಕು ನಾನು ಅಂದರೆ ನಲವತ್ತೊಂಬತ್ತು ಪರ್ಸೆಂಟ್ ವ್ಯಾವಹಾರಿಕ ಜ್ಞಾನ ಹಾಗೆ ಐವತ್ತೊಂದು ಪರ್ಸೆಂಟ್ ಆಧ್ಯಾತ್ಮಿಕ ಆತ್ಮಜ್ಞಾನದ ಕಡೆಗೆ ಬರಬೇಕು ಐವತ್ತೊಂದು ಪರ್ಸೆಂಟಿಗೆ ಬರೋದನ್ನೇ ಸನ್ಯಾಸ ಇದು ವಾನಪ್ರಸ್ಥಾಶ್ರಮ ಅಂತ ಹೇಳುದು ಸೊ ಆ ವಾನಪ್ರಸ್ಥಾಶ್ರಮಕ್ಕೆ ಐವತ್ತೊಂದು ಪರ್ಸೆಂಟಿಗೆ ಹೀಗೆ ಬಂದು ನಲವತ್ತೊಂಬತ್ತು ಪರ್ಸೆಂಟ್ ಹಾಗೆ ಪ್ರತಿ ವರ್ಷನೂ ಒಂದೊಂದು ಪರ್ಸೆಂಟ್ ನೀವು ಹೇಗೆ ಕಡಿಮೆ ಮಾಡಿಕೊಂಡು ಎಪ್ಪತ್ತೈದು ವರ್ಷಕ್ಕೆ ಬರೋ ಹೊತ್ತಿಗೆ ಸನ್ಯಾಸಾಶ್ರಮ ಹೊರಗಡೆ ಪ್ರಪಂಚ ಸಾಕಪ್ಪ ನನಗೆ ಯಾವ ತರದ ಅಟ್ರಾಕ್ಷನ್ ಬೇಡ ನನಗೆ ಅದ್ರ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ ಅಂತ ಹೇಳೋದು ಸನ್ಯಾಸಾಶ್ರಮ ನನ್ನ ಮನೆಯಲ್ಲೇ ನಾನು ಇಷ್ಟೊಂದು ಮೂಗು ತೋರಿಸೋ ಪ್ರವೃತ್ತಿನ ಬಿಟ್ಟು ಅವ್ರಿಗೆ ಅದನ್ನ ಹೇಳೋದು ಇವ್ರಿಗೆ ಅಡ್ವೈಸ್ ಮಾಡೋದು ಅದು ಇದು ಅಂತ ಎಲ್ಲ ಬಿಟ್ಟು ಹೋಗುವಂಥದ್ದು ನಮ್ಮ ನಾನು ಸನ್ಯಾಸಿ ತರ ಇರೋವಂಥದ್ದು ಕೊನೆಗೆ ಊಟ ತಿಂಡಿಗಳಲ್ಲಿ ಕೂಡ ಸನ್ಯಾಸಕ್ಕೆ ಬರುವಂಥದ್ದು ನನ್ನ ಪ್ರಕೃತಿ ನನ್ನ ವ್ಯಾವಹಾರಿಕ ಜಗತ್ತಲ್ಲಿ ಏನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಬಿಟ್ಟು ಎಪ್ಪತ್ತೈದು ಪರ್ಸೆಂಟ್ ಆತ್ಮಜ್ಞಾನ ಇಪ್ಪತ್ತೈದು ಪರ್ಸೆಂಟ್ ವ್ಯವಹಾರ ಜ್ಞಾನ ಲೌಕಿಕ ಪ್ರಪಂಚದಲ್ಲಿ ಇಷ್ಟೇ ನಾನು ಇರಬೇಕು ಹಾಗೆಯೇ ಹೋಗ್ತಾ ಹೋಗ್ತಾ ಒಂದೊಂದು ವರ್ಷ ಕಡಿಮೆ ಆಗ್ತಾ ಮಾಡ್ತಾ ಮಾಡ್ತಾ ನನ್ನ ವ್ಯವಹಾರ ಜ್ಞಾನದಿಂದ ಮುಕ್ತಿ ಪಡ್ಕೊಳ್ಳೋದೇನಿದೆ ಇದು ಸಾಮಾನ್ಯ ಮನುಷ್ಯನ ಲಕ್ಷಣ ಆದ್ರೆ ಜ್ಞಾನ ಆಗ್ಬೇಕು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಶಂಕರಾಚಾರ್ಯರು ಏಳು ವರ್ಷಕ್ಕೆ ಐದು ವರ್ಷಕ್ಕೇನೆ ಏಳು ವರ್ಷಕ್ಕೇನೆ ಎಲ್ಲ ಅವ್ರಿಗೆ ಎಲ್ಲ ಜ್ಞಾನ ಬಂದಿತ್ತು ಅವರು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷಕ್ಕೆಲ್ಲ ಎಲ್ಲ ವೇದಗಳ ಇದನ್ನೆಲ್ಲ ಅದು ಭಾಷೆಗಳನ್ನು ಬರೆದು ಹದಿನಾರು ವರ್ಷಕ್ಕೆ ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆಯೋ ಲೆವೆಲ್ಗೆ ಹೊರಟೋದು ಅಂದ್ರೆ ಅವ್ರಿಗೆ ಅಷ್ಟೊಂದು ತುಡಿತ ಇತ್ತು ಮಾಡಿದ್ರು ನಾವು ಅಟ್ಲೀಸ್ಟ್ ಕಾಮನ್ ಮ್ಯಾನ್ಗೆ ಇವತ್ತಿನ ಪ್ರಪಂಚಕ್ಕೆ ನಾವು ಇಷ್ಟನ್ನಾರು ಮಾಡ್ಬೇಕಲ್ವಾ ಒಂದೊಂದೇ ಪರ್ಸೆಂಟ್ ಆರು ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ಕೋಬೇಕು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಅಂದ್ಬಿಟ್ಟು ಯಾವುದಕ್ಕೋಸ್ಕರ ಹ್ಯಾಪಿ ಡೇ ಮಾಡ್ಕೊತಾ ಇದೀವಿ ಇನ್ನೂ ನಾವು ಪ್ರಪಂಚಕ್ಕೆ ಜಾಸ್ತಿ ಅಂಟ್ಕೊಳ್ತಾ ಇದ್ರೆ ಏನ್ ಪ್ರಯೋಜನ ಸೊ ಯಾವ ಯಾವ್ದೋ ಕಲ್ಚರ್ನ ನಾವು ಇದು ಮಾಡ್ಕೊಂಡು ಹ್ಯಾಪಿ ಬರ್ತ್ಡೇ ಮಾಡ್ಕೊಂಡು ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಏನು ಸಾಧನೆ ಮಾಡ್ತಾ ಇದೀವಿ ಮನಸ್ಸಿನ ಹತ್ರನ ಮನಸ್ಸನ್ನ ಕ್ಲೀನ್ ಮಾಡ್ಕೊಳೋದಿಕ್ಕೆ ಈ ಒಂದೊಂದೇ ಪರ್ಸೆಂಟ್ ನಾವು ಆತ್ಮಜ್ಞಾನದ ಕಡೆಗೆ ಬರಬೇಕು ಇದನ್ನು ಇದನ್ನ ಯಾವ ಲಿಕ್ವಿಡ್ ಏರಿಯಲ್ ಲಿಕ್ವಿಡ್ ಅಥವಾ ಯಾವ ಯಾವ್ದೋ ಇದೆಯಲ್ಲ ಲಿಕ್ವಿಡ್ಗಳು ಅದ್ರೊಳಗೆ ಯಾವೊಳಗೂ ಮನಸ್ಸನ್ನ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಸೊ ಕ್ಲೀನ್ ಮಾಡೋದಕ್ಕೆ ಆತ್ಮಜ್ಞಾನದಿಂದ ಮಾಡಬೇಕು ಮಾಡ್ಬೇಕು ಅದಕ್ಕೋಸ್ಕರ ನಾವೇನ್ ಹೇಳ್ತಾ ಇರೋದು ಈ ಸುಮ್ನೆ ಮುಂದೂಡ್ಕೊಂಡು ಬರ್ತಾ ಇದೀವಿ ನಾಳೆ ಬಿಡೋಣ ನಾಳೆಯಿಂದ ನಾನ್ ಕಲ್ತ್ ಬಿಡ್ತೀನಿ ಏನಂದ್ರೆ ಯಾವ್ದೋ ವಿಷ್ಣು ಸಹ ಸ್ವನಾಮ ಬಿಟ್ರೆ ಸೌಂದರ್ಯ ಎಲ್ಲ ಹರಿ ಬಿಟ್ರೆ ಅಥವಾ ಲೈಲ್ತು ಹಸ ಹಸನಾವ ಕಲ್ತ್ಬಿಟ್ರೆ ಅಥವಾ ಇನ್ನೇನು ಬಿಟ್ರೆ ನಾನು ಗ್ರೇಟ್ ನಾನು ಆಮೇಲೆ ಇವಾಗ ನೋಡಿ ನಾನು ಮುಂಚೆ ಕಲ್ತಿರ್ಲಿಲ್ಲ ರಿಟೈರ್ ಆದ ಮೇಲೆ ರುದ್ರ ಚಮೆ ಎಲ್ಲ ಹೇಳ್ತಾ ಇದ್ದೀನಿ ಅದು ಹೇಳಿದ್ರೆ ಪ್ರಯೋಜನ ಆಗ್ಲಿಲ್ವಲ್ಲ ಅದರಿಂದ ನನ್ನ ಮನಸ್ಸು ಇನ್ನೂ ಅಹಂಕಾರಕ್ಕೆ ಬರ್ತಾ ಇದೆ ಅವ್ರು ಯಾರು ಕಲ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಎಷ್ಟೊಂದು ಸ್ಪಿರಿಚುಯಲ್ ಆಗ್ಬಿಟ್ಟಿದ್ದೀನಿ ಅದೆಲ್ಲ ಸ್ಪಿರಿಚುಯಾಲಿಟಿ ಆಗೋದಲ್ಲ ಮನಸ್ಸಿನಲ್ಲಿ ಕ್ಲೀನ್ ಆಗಿದೆಯಾ ಇನ್ನು ಅಹಂಕಾರ ಬೆಳೆಸೋದಂಥದನ್ನ ಕಲ್ತ್ಕೋತಾ ಇದ್ರೆ ಪ್ರಯೋಜನ ಆಗಲ್ಲ ನಾನೆಲ್ಲ ಕಲಿಯುವಂಥ ವೇದಾಂತ ಜ್ಞಾನ ನನ್ನ ಅಹಂಕಾರ ಬೆಳೆಸೋದಾದ್ರೆ ಅದಕ್ಕಿನ್ನ ಕಲಿಯದಲ್ಲೇ ಇರೋದೇ ವಾಸಿ ಅಹಂಕಾರ ಬೆಳೆಸೋ ಅಂತ ವೇದಾಂತ ಕಲಿಯೋದು ಅಥವಾ ಈ ಜ್ಞಾನಗಳನ್ನ ಕಲಿಯೋದು ಸ್ಪಿರಿಚುವಲ್ ನಾಲೆಡ್ಜು ಅದು ರಿಲಿಜಿಯಸ್ ನಾಲೆಡ್ಜ್ ಆಯ್ತೆ ಹೊತ್ತು ಸ್ಪಿರಿಚುವಲ್ ನಾಲೆಡ್ಜ್ ಆಗಿದೆ ರಿಲಿಜಿಯಸ್ ಆಗಿ ಬೇಕಾದಷ್ಟು ಕಲೀಬೋದು ನೀವು ಮಂತ್ರ ತಂತ್ರ ಪೂಜೆ ಪುನಸ್ಕಾರ ಆದರೆ ಸ್ಪಿರಿಚುವಲ್ ಆಗಿ ಏನಾದ್ರು ಕಲ್ತಿದ್ದೀರಾ ಮನಸ್ಸಿಗೆ ನಮ್ಮ ಮನಸ್ಸಿನ ಉದ್ಧಾರಕ್ಕೆ ಬೇಕಾಗುವಂಥದ್ದು ಏನಾದ್ರು ಕಲ್ತಿದೀವ ಮನಸ್ಸಿನಲ್ಲಿ ವೈರಾಗ್ಯ ಬಂದಿದ್ಯಾ ಮನಸ್ಸಿನಲ್ಲಿ ವಿವೇಕ ಬಂದಿದ್ಯಾ ಮನಸ್ಸು ನಿಯಂತ್ರಣಕ್ಕೆ ಬಂದಿದ್ಯಾ ಇಂದ್ರಿಯಗಳ ಚಾಪಲ್ಯ ನಿಯಂತ್ರಣಕ್ಕೆ ಬಂದಿದ್ಯಾ ಈ ತರ ಆಗ್ತಾ ಇದೆ ಅಂದ್ರೆ ಸ್ಪಿರಿಶುಯಾಲಿಟಿ ಹೋಗ್ತಾ ಇದೀನಿ ಅಂತ ಇದು ಯಾವುದು ಆಗ್ತಾ ಇಲ್ಲ ನಾನ್ ಸುಮ್ಮನೆ ಎಲ್ಲಾರು ಗಟ್ಟು ಹೊಡೆದಿದೀನಿ ನನಗ್ ಆ ಸೂಕ್ತ ಬರುತ್ತೆ ಈ ಸೂಕ್ತ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ನಾನು ಎಲ್ಲಾರ್ ಜೊತೆನೂ ಹೋಗ್ತೀನಿ ಎಲ್ಲಾ ಕಡೆ ರುದ್ರೆಗ್ ಹೋಗ್ತೀನಿ ಚಮಕ್ ಹೋಗ್ ಚಮೆಗೆ ಹೋಗ್ತೀನಿ ವಿಷ್ಣು ಸಹಸ್ರಾಮ ಇದ್ರೆ ಅಲ್ಲೂ ಹೋಗ್ತೀನಿ ದಿವಸ ಮನೇನಲ್ಲಿ ಹೋಗಿ ಬರ್ತೀನಿ ಇದ್ರೊಳಗಡೆ ಎಲ್ಲ ಇಲ್ಲ ಇದ್ರೊಳಗಡೆ ಇರೋ ಹಾಗಿದ್ರೆ ಎಲ್ರಿಗೂ ಮೋಕ್ಷ ಸಿಗಬೇಕಾಗಿತ್ತು ಮನಸ್ಸಿನ ನೆಮ್ಮದಿ ಸಿಗ್ಬೇಕಾಗಿರೋದಕ್ಕೆ ಬೇಕಾಗೋ ಅಂತ ಯಾವ್ದನ್ನಾದ್ರೂ ಮಾಡ್ತಾ ಇದ್ರೆ ಅದು ಸ್ಪಿರಿಚುಯಾಲಿಟಿ ಆ ಸ್ಪಿರಿಚುಯಾಲಿಟಿ ಮಾಡೋದನ್ನ ಕಲಿಬೇಕೇ ಹೊರತು ಅದನ್ನ ಹೇಳ್ತಾ ಇರೋದು ಹಾಗಾಗಿ ಬಾಲಸ್ಥಾವತು ಕ್ರೀಡಾಸಕ್ತ ಚಿಕ್ಕ ವಯಸ್ಸಲ್ಲಿ ಕ್ರೀಡಾಸಕ್ತ ಇರುತ್ತೆ ತರುಣಸ್ಥಾವತು ತರುಣೀಸಕ್ತಃ ಆ ಯೌವನ ಅವಸ್ಥೆಯಲ್ಲಿ ಆಪೋಸಿಟ್ ಸೆಕ್ಸ್ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಇದೆ ಇಲ್ಲ ಅಂತೇನಿಲ್ಲ ಆದರೆ ವೃದ್ಧಸ್ಥಾವತು ಚಿಂತಾಸಕ್ತಃ ವೃದ್ಧಸ್ಥಾವತು ಚಿಂತಾಸಕ್ತಃ ಅಂದ್ರೆ ಎಲ್ಲ ರಿಟೈರ್ಮೆಂಟು ಆಯಿತು ಕೆಲಸ ಮಾಡಿದ್ದು ಆಯ್ತು ದೊಡ್ಡ ಪೊಸಿಷನ್ಗೆ ಹೋಗಿದ್ದಾಯ್ತು ದುಡ್ಡು ಕಾಸು ಸಂಪಾದನೆ ಮಾಡಿದ್ದಾಯ್ತು ಎಲ್ಲೂ ಇದೆ ಈಗ ಏನ್ ಚಿಂತೆ ನನಗೆ ಅಂತಂದ್ರೆ ಈಗ ಆರೋಗ್ಯನೇ ಹೇರು ಆಗಿರ್ಬೋದು ಅದೇ ಚಿಂತೆ ಇರ್ಬೋದು ಈಗ ಹೆಂಡತಿ ಗಂಡನ್ ಮದ್ಯನೇನೆ ಏನು ಕೆಲಸ ಇದ್ದಾನೆ ಇರೋದ್ರಿಂದ ಒಬ್ಬರದ್ದು ಒಬ್ರದ್ದು ಹತ್ರ ಕಾಣಿಸ್ತಾ ಇರ್ಬೋದು ಸೊ ಹಾಗಾಗಿ ಯಾವುದೋ ಒಂದು ಗಳಿಗೆನಲ್ಲಿ ಮನಸ್ಸಲ್ಲಿ ಬಂತು ಅಂತಂದ್ರೆ ಅಯ್ಯೋ ನಾನು ಇನ್ನೂ ಒಳ್ಳೆ ಗಂಡನ್ ಮದುವೆ ಆಗ್ಬೋದಾಗಿತ್ತು ಒಳ್ಳೆ ಹೆಂಡತಿನ ಮದ್ವೆ ಆಗ್ಬೋದಾಗಿತ್ತು ಅಂತ ವಯಸ್ಸಾಗ್ತಾ ಆಗ್ತಾ ಬರ್ತಾ ಇದ್ರೆ ಸೊ ಎಲ್ಲಿ ಮುಂದುವರಿತಾ ಇದೀವಿ ನಾವು ಆಲ್ರೆಡಿ ಐವತ್ತು ವರ್ಷ ಆದ್ಮೇಲೆ ಈ ತರ ಗಂಡ ಬಾರ್ದಾಗಿತ್ತು ತರ ಹೆಂಡ್ತಿ ಬೇಕಾಗಿತ್ತು ಈ ತರ ಗಂಡ ಬೇಕಾಗಿತ್ತು ಈ ತರ ಜೀವನ ಮಾಡ್ಬೇಕಾಗಿತ್ತು ಇನ್ನು ಎಲ್ಲೋ ನೋಡ್ತಾ ಇದೀವಿ ನಾವು ಸೊ ಈ ತರ ಯೋಚನೆ ಮುಳುಗಿದ್ರೆ ವೃದ್ಧಸ್ಥ ಅವತ್ತು ಚಿಂತಾಸಕ್ತ ಅದಾಗ್ತಿದ್ದಾಗೇನೆ ನನ್ನ ಮೊಮ್ಮಕ್ಳು ಯಾಕೋ ಸರಿಯಾದ ದಾರಿನಲ್ಲಿ ಇಲ್ಲ ಅವ್ರಿಗೆ ನಾನು ಹೇಳ್ತೀನಿ ಹೀಗೆ ಮಾಡ್ಬೇಕು ಅಂತ ಆದ್ರೆ ಯಾರು ಕೇಳ್ತಾ ಇಲ್ಲ ಮಕ್ಕಳು ನಾನು ಹೇಳ್ದಾಗ ಕೇಳ್ತಾ ಇಲ್ಲ ಈ ತರದೆಲ್ಲ ಯೋಚನೆಗಳೇ ಶುರುವಾಗುತ್ತೆ ಸೊ ತರ ಚಿಂತೆ ಮಧ್ಯೆ ನಾನು ಆತ್ಮಜ್ಞಾನ ಕಲ್ತ್ಕೊಳ್ತಾ ಇದ್ದೀನಿ ಈತನ ಎಲ್ಲಿ ಕಲಿಯಕ್ಕಾಗತ್ತೆ ಸೊ ಹಾಗಾಗಿ ಈ ತರದ್ರೊಳಗೆ ನಾವು ಕಾಲ ಕಳೆದು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ದೀವಿ ಹೊರತು ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ ಈ ಬ್ರಹ್ಮ ಜ್ಞಾನ ಆತ್ಮಜ್ಞಾನ ಪಡ್ಕೊಳ್ಳೋದಿಕ್ಕೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ ಪುರುಷತ್ವ ಇಲ್ಲ ಅಂತಲ್ಲ ಪುರುಷತ್ವ ನಾನು ಮಾಡ್ಕೋಬೇಕು ಟೈಮ್ ಇಲ್ಲ ಅಂತ ಹೇಳಕ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಎಲ್ಲ ಪ್ರಾಣಿ ಪಶು ಪಕ್ಷಿ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದಾರೆ ಅಂಬಾಣಿಗೂ ಅದೇ ಟೈಮು ಮೋದಿಗೂ ಅದೇ ಟೈಮು ನನಗೂ ಅದೇ ಟೈಮ್ ಇನ್ನು ಶತಸೌಂಬೇರಿಗೂ ಅದೇ ಟೈಮ್ ಸೊ ಆ ಟೈಮ್ನ ಹ್ಯಾಂಗ್ ಯೂಸ್ ಮಾಡ್ಕೋತಾ ಇದ್ದೀವಿ ಅದೇ ನೂರು ವರ್ಷನ ಹ್ಯಾಂಗ ಯೂಸ್ ಮಾಡ್ಕೋತಾ ಇದೀವಿ ಅನ್ನೋದೇನೆ ಜ್ಞಾನ ಸರಿಯಾದ ಜ್ಞಾನದಲ್ಲಿ ಯೂಸ್ ಮಾಡ್ಕೋತಾ ಇದೀವ ಅನ್ನಕ್ಕೆ ಈ ಆತ್ಮಜ್ಞಾನ ಕಡೆಗೆ ಬಾ ಅಂತ ಹೇಳೋದಕ್ಕೆ ಬೇರೆ ಬೇರೆ ತರ ಎಷ್ಟೆಷ್ಟೆಲ್ಲ ಮೋಹ ಮುದ್ಗರ ಅಂದ್ರೆ ಒಂದೊಂದೇ ಭ್ರಾಂತಿ ನಾನು ವಯಸ್ಸಾದ್ಮೇಲೆ ಮೇಲೆ ಆತ್ಮಜ್ಞಾನ ಕಲಿತೀನಿ ದೇವ್ರ ಬಗ್ಗೆ ಆತ್ಮದ ಬಗ್ಗೆ ತಿಳ್ಕೊಳ್ತೀನಿ ಅಂತ ಅಂದ್ರೆ ಅದು ಮೋಹ ನನ್ನ ನನ್ನ ಭ್ರಾಂತಿ ಈ ಭ್ರಾಂತಿನ ವರ್ಕ್ ಆಗಲ್ಲಪ್ಪ ಯಾಕೆಂದ್ರೆ ಹ್ಯಾಬಿಟ್ ಡೈಸ್ ಹಾರ್ಡ್ ಅಂತ ಹೇಳ್ತಾರೆ ಹ್ಯಾಬಿಟ್ ಅನ್ನೋದ್ರೊಳಗೆ ಹೆಚ್ ಎ ಬಿ ಐ ಟಿ ಅಂತ ಐದು ಅಕ್ಷರ ಇದೆ ಹೆಚ್ ಎ ಬಿ ಐ ಟಿ ಅಂತ ಸೊ ಆ ಹೆಚ್ ಎ ಬಿ ಐ ಟಿ ನಲ್ಲಿ ಹ್ಯಾಬಿಟ್ನ ಕಳೆ ಕಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಆ ಹ್ಯಾಬಿಟ್ ಅನ್ನೋ ಪದದಲ್ಲೇ ಇದೆ ಹ್ಯಾಬಿಟ್ ಅನ್ನೋದು ಎಷ್ಟು ಕಷ್ಟ ಕಳ್ಕೊಳ್ಳೋದಕ್ಕೆ ಹೆಚ್ ಎ ಬಿ ಐ ಟಿ ಹ್ಯಾಬಿಟ್ ಅಂತ ನಾನು ಮಾಡ್ಕೊಂಡಿರೋ ದುರಭ್ಯಾಸ ಅಭ್ಯಾಸಗಳನ್ನ ಬಿಡ್ಕೊಳ್ಳೋದು ಎಷ್ಟು ಕಷ್ಟ ಅಂತಂದ್ರೆ ನಾನು ಇಲ್ಲಪ್ಪ ಕಷ್ಟಪಟ್ಟಿದ್ದೀನಿ ಪಟ್ಟಿದೀನಿ ಹ್ಯಾಬಿಟ್ನ ಬಿಟ್ಕೊಂಡ್ಬಿಡ್ತೀನಿ ಅಂತಂದ್ರೆ ನಾನು ಓಕೆ ಒಂದ್ ಅಕ್ಷರ ಹೆಚ್ಚನ್ನ ಹೊಡೆದಾಕ್ ಬಿಡ್ತೀನಿ ಅಂದ್ರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹ್ಯಾಬಿಟ್ ನ ನಿರ್ಮೂಲನೆ ಮಾಡ್ತೀನಿ ಅಂತಂದ್ರೆ ಹೆಚ್ಚಿನ ಹೊಡೆದಾಕ್ಬಿಟ್ಟೆ ಅಂತ ಇಟ್ಕೊಳ್ಳೋಣ ಎ ಬಿಟ್ ರಿಮೈನ್ಸ್ ಅಂದ್ರೆ ಹೆಚ್ ಎ ಬಿ ಐ ಟಿ ನಲ್ಲಿ ಹೆಚ್ಚು ತೆಗೆದಾಕ್ಬಿಟ್ರೆ ಇನ್ನು ಉಳಿಯೋದೇನು ಎ ಬಿಟ್ ಅಂದ್ರೆ ಇನ್ನೂ ಸ್ವಲ್ಪ ಉಳ್ಕೊಳತ್ತೆ ಹ್ಯಾಬಿಟ್ ಪೂರ್ತಿ ವಾಸಿ ಆಗಿಲ್ಲ ಹ್ಯಾಬಿಟ್ ಪೂರ್ತಿ ಆಗಲಿಲ್ಲ ಅದರೊಳಗೆ ಹೆಚ್ಚು ತೆಗೆದಾಯ್ತು ಏನು ತೆಗೊಂಡಿದೆ ತೆಗೆದು ಬಿಟ್ಟಿದ್ದೀನಿ ಅಂದ್ರೆ ಬಿಟ್ ರಿಮೈನ್ಸ್ ಬಿ ಐ ಟಿ ಬಿಟ್ ಅಂತ ಏನಿದೆ ಅದು ಇನ್ನೂ ಆ ನನ್ನ ಹ್ಯಾಬಿಟ್ ಹಾಗೆ ಉಳ್ಕೊಂಡಿದೆ ಅದು ಹೋಗಿಲ್ಲ సో ఇలా ఇలా బి ను తగ్గ నాకుట హెచ్ తగ్గ దాక్త ఏ తగ్గ దాక్త బి తగ్గ దాక్త ఇస్టన్ కష్టపడతా ఇదని హాబిట్ అలా తంగేదకి అంద్ర స్టిల్ ఇట్ రిమైన్స్ యాదో ద హాబిట్ ఇస్ రిమైన్ ఐటి ఇట్ రిమైన్స్ అప్పుడు సో ఐ తగ్గ దాఖ్బెకు అంద్ర ఆ హాబిట్ అన్నానికి ఐ అంటేంద్ర ఆ ఈగోయిజం అంటే ఏనిదే ఐ తగ్గ దాఖ్తరే దెన్ టోటలీ ఇట్ వానిషెస్ ಸೊ ಹ್ಯಾಬಿಟ್ ಅನ್ನೋ ಪದದಲ್ಲೇ ಹ್ಯಾಬಿಟ್ ನ ತೆಗೆಯೋದು ಎಷ್ಟು ಕಷ್ಟ ಅನ್ನೋದು ಅದರೊಳಗಡೆ ಇದೆ ಸೊ ಹಾಗೆ ಇದೆ ಸೊ ಬಾಲಸ್ತಾವತು ಕ್ರೀಡಾಸಕ್ತಃ ತರುಣಸ್ತಾವತು ತರುಣೀಸಕ್ತಃ ವೃದ್ಧಸ್ತಾವತ ಚಿಂತಾಸಕ್ತಃ ಪರಮೀ ಬ್ರಹ್ಮಣಿ ಕೋಪಿನ ಸಕ್ತ ಸೊ ನಮ್ಮ ಪ್ರಿಯಾರಿಟೀಸ್ನ ನಾವು ಹೇಗೆ ಸೆಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಯಾವ್ದು ಮುಖ್ಯ ಯಾವ್ದು ಅಮುಖ್ಯ ಅನ್ನೋದನ್ನೆಲ್ಲದನ್ನೇ ಸರಿಯಾಗಿ ನಾವು ವ್ಯವಹಾರ ಜಗತ್ತಿಂದ ಸ್ಪಿರಿಚುಯಲ್ ಜಗತ್ತು ರಿಲಿಜಿಯಸ್ ಜಗತ್ತಿಗೆ ಬನ್ನಿ ಅಂತ ಹೇಳೋಕಾಲ ರಿಲಿಜಿಯಸ್ ಆಗಿ ಎಲ್ಲರೂ ಇದ್ದೀವಿ ಬೆಳಗಾಗೆದ್ದು ಸ್ನಾನ ಮಾಡೋದು ಪೂಜೆ ಮಾಡೋದು ಎಲ್ಲ ಮಾಡ್ತಾ ಇರ್ಬೋದು ಆದರೆ ಸ್ಪಿರಿಚುಯಾಲಿಟಿಗೆ ಬಂದಿದೀವಾ ಇಲ್ಲ ಸ್ಪಿರಿಚುಯಾಲಿಟಿ ಅಂತಂದ್ರೆ ಆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸು ಹಾಗೆ ಆತ್ಮಜ್ಞಾನ ಇದನ್ನ ಸ್ಪಿರಿಚುಯಾಲಿಟಿ ಅಂತ ನಾನು ಸೊ ಬಾಕಿ ಇದನ್ನ ಸ್ಪಿರಿಚುಯಾಲಿಟಿ ಅಂತ ಹೇಳಲ್ಲ ಅದೆಲ್ಲ ರಿಲಿಜಿಯಸ್ ಅಂದ್ರೆ ರಿಚುಯಲ್ಸ್ ಅದು ಸೊ ಅದು ನಿತ್ಯ ಕರ್ಮಗಳು ರಿಲಿಜಿಯಸ್ ಆಗಿ ಮಾಡ್ಬೇಕಾಗಿರೋದು ನಿತ್ಯ ನಿತ್ಯ ಕರ್ಮಗಳದೆಲ್ಲ ಇದೆ ಆದ್ರೆ ರಿಲಿಜಿಯಸ್ಗೂ ಸ್ಪಿರಿಚುಯಾಲಿಟಿಗೂ ಬಹಳ ವ್ಯತ್ಯಾಸ ಇದೆ ಸ್ಪಿರಿಚುಯಾಲಿಟಿಗೆ ಯಾವ ರಿಲಿಜನ್ನ ಅಡೆತಡೆಗಳಿಲ್ಲ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳು ರಿಲಿಜಿಯಸ್ ಆಗ್ಬೋದು ಸ್ಪಿರಿಚ್ ರಿಲಿಜಿಯಸ್ ಆಗಿರ್ಬೋದು ಆದ್ರೆ ಸ್ಪಿರಿಚುಯಲ್ ಆಗಿದ್ದಾರೆ ಅಂತ ಹೇಳಕ್ ಆಗಲ್ಲ ಸ್ಪಿರಿಚುಯಲ್ ಆಗೋದು ಅಂತಂದ್ರೆ ಯಾರಿಗೆ ನಿಜವಾಗ್ಲೂ ನನ್ನನ್ನು ನಾನು ಈ ನನ್ನ ಏನ್ ಹಿಡ್ದಿದೆ ಇದೇ ನನ್ನ ಮನಸ್ಸು ಹಿಡ್ಕೊಂಡಿದೆ ಗೊತ್ತು ಮಾಡ್ಕೊಳೋದಕ್ಕೆ ಗೊತ್ತಾಗ್ತಾ ಇರಲ್ಲ ನನ್ನ ಮನಸ್ಸೇ ನನಗೆ ಹಿಂಸೆ ಕೊಡ್ತಾ ಇದೆ ಗೊತ್ತ ಮಾಡ್ಕೊಳಕ್ಕಾಗಲ್ಲ ನನಗೆ ಪ್ರಪಂಚ ಹಿಂಸೆ ಕೊಡ್ತಾ ಇದೆ ಹೆಂಡತಿ ಮಕ್ಕಳು ಗಂಡ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ನನ್ನ ನೆಂಟರು ಇಷ್ಟರು ಅತ್ಕಿ ನಾರ ನೀರು ಅತ್ತೆ ಮಾವ ಹಿಂಸೆ ಕೊಡ್ತಾ ಇದಾರೆ ಅಂತ ಅಂದ್ಕೊಂಡಿದೀನಿ ಆದ್ರೆ ಇದಕ್ಕೆ ಮೂಲ ಕಾರಣ ಏನಿದೆ ಅಂತ ಹುಡ್ಕೊಂಡು ಹೋದಾಗ ನನ್ನ ಮನಸ್ಸಿನಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದು ಅರ್ಥ ಮಾಡ್ಕೊಂಡು ಕೊನೆಗೆ ನೋಡ್ತಾ ಹೋದ್ರೆ ನನ್ನ ಮನಸ್ಸೇ ನನಗೆ ಹಿಂಸೆ ಕೊಡ್ತಾ ಇರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಆ ಮನಸ್ಸಿನಿಂದ ನಾನು ಬರಬೇಕಾದ್ರೆ ವಿವೇಕ ಗಳಿಸ್ಬೇಕು ಆ ವಿವೇಕ ಬರ್ತಿದ್ದ ಹಾಗೆ ನನಗೆ ಆಟೋಮೆಟಿಕ್ಕಾಗಿ ಈ ವ್ಯವಹಾರ ಜಗತ್ತಿನಿಂದ ನನ್ನ ವಿಡ್ಡ್ರಾ ಆಗ್ತಾ ಹೋಗುತ್ತೆ ಅವಾಗ ಮನಸ್ಸು ಕಂಟ್ರೋಲಿಗೆ ಬರುತ್ತೆ ಏಕಾಗ್ರತೆಗೆ ಬರುತ್ತೆ ನೆಮ್ಮದಿ ಬರುತ್ತೆ ಸೊ ಚಿತ್ತ ಚಾಂಚಲ್ಯದಿಂದ ಚಿತ್ತ ಏಕಾಗ್ರತೆ ಬಂದು ನಮ್ಮ ಅಭ್ಯುದಯ ತುಂಬ ಇದೇ ಪ್ರಪಂಚದಲ್ಲೇ ಸಂತೋಷವಾಗಿರ್ಬೋದು ಅಂತ ಹೇಳೋದಕ್ಕೆ ಶಂಕರಾಚಾರ್ಯರು ಇದನ್ನ ಮಾಡಿದ್ದಾರೆ ಹಾಗಾಗಿ ನಾನು ಆಮೇಲೆ ಮಾಡ್ತೀನಿ ಹುಡುಗ ಈಗ ಟೈಮ್ ಇಲ್ಲ ಈಗ ನಾನು ಯುವಕ ಈಗ ಟೈಮ್ ಇಲ್ಲ ಈಗ ಮಧ್ಯ ವಯಸ್ಕ ನನಗೆ ಟೈಮ್ ಇಲ್ಲ ಆಮೇಲೆ ವಯಸ್ಸಾದ ಮೇಲೆ ನಾನು ಮಾಡಿಬಿಡ್ತೀನಿ ಅವೆಲ್ಲ ಆಗ್ದಲೇ ಇರೋ ಮಾತು ಸೊ ಅಟ್ಲೀಸ್ಟು ಮೊದಲಿಂದನೇ ಒಂದು ಟೆನ್ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡು ಬಂದ್ರೆ ಒಂದು ಈಗಿರೋ ಪ್ರಪಂಚದಲ್ಲಿ ಬೇರೆಯವ್ರಿಗಿನ್ನ ನಾನು ಸುಖವಾಗಿರ್ಬೋದು ನೆಮ್ಮದಿಯಾಗಿರ್ಬೋದು ಅಂತ ಹೇಳೋದಕ್ಕೋಸ್ಕರ ಇದು ಬರ್ತಿದ್ದಾರೆ ಸೊ ಇಲ್ಲಿ ಇವತ್ತು ಎರಡು ಶ್ಲೋಕ ನೋಡೋಣ ಮೂರು ಶ್ಲೋಕ ನೋಡೋಣ ಅಂತ ಇದ್ದೆ ಸೊ ಮುಂದೆ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮ ಸಂಸಾರೋ ಯಮತೀವ್ರ ಕಸ್ಯತ್ವ ಕುತ ಆಯಾತ ಸತ್ವ ಚಿಂತೆಯ ತದಿಹ ಪ್ರಾತಃ ಅಂತ ಅನ್ನೋದು ನೆಕ್ಸ್ಟ್ ಶ್ಲೋಕ ಇದೆ ಅದು ಹೇಳೋದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಈಗ ಇವತ್ತು ಆಲ್ರೆಡಿ ಆರು ಮತ್ತು ಏಳನೇ ಶ್ಲೋಕನ ನಾ ನಾವು ಸೊ ಆರು ಮತ್ತು ಏಳು ಶ್ಲೋಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರನ ಒಂದೊಂದೇ ಭ್ರಾಂತಿನ ಕಳೀತಾ ಇದ್ದಾರೆ ಯಾವ ಈ ದೇಹದ ಬಗ್ಗೆ ಇದ್ದ ಅಭಿಮಾನ ನಮ್ಮ ದೇಹದ ಬಗ್ಗೆ ಅತಿಯಾದ ಅಭಿಮಾನನ ಬಿಡಿಯಿತ ಯಾವತ್ ಪವನೋ ನಿವಸತಿ ದೇಹಿ ತಾವತ್ ಪೃಚ್ಛತಿ ಕುಶಲಂ ಗೆಹಿ ಗತವತಿ ವಾಯು ದೇಹ ಪಾಯೇ ಭಾರ್ಯಾ ಭಿಭ್ಯತಿ ತಸ್ಮಿನ್ ಕಾಯೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರಣೀಸಕ್ತಃ ವೃದ್ಧಸ್ಥಾವತ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ ಬ್ರಹ್ಮ ಆತ್ಮಜ್ಞಾನ ಬ್ರಹ್ಮ ವಿಚಾರ ಕಾನ್ಶಿಯಸ್ನೆಸ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಆಸಕ್ತಿನೇ ಇಲ್ಲ ಎಷ್ಟೇ ವಯಸ್ಸಾದ್ರೂ ಪುರ್ಸೊತ್ತಿಲ್ಲ ಆಸಕ್ತಿ ಇಲ್ಲ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಇವತ್ತಿಗೆ ಎರಡು ಶ್ಲೋಕ ಮುಗಿಸಿ ಮುಂದೆ ಶ್ಲೋಕ ನೋಡೋಣ ನಾವು ಎಂಟನೇ ಶ್ಲೋಕ ಒಂಬತ್ತನೇ ಶ್ಲೋಕ ಮೊದಲ ಕ್ಲಾಸಲ್ಲಿ ನೋಡೋಣ ओम सर्वे भवन्तु सुखिनः सर्वे सन्तु निरामया सर्वे भद्रा पश्यु मां कच्चि दुख ओम ओं शांति शातिशा हरि ओम श्री गुरुभ्यो नमः हरि ओम